ಗೀತೆ ಪುಸ್ತಕ ಪಾರಾಯಣಕ್ಕೆ ಐವತ್ತ ಏಳನೇ ಪೇಜ್ನಲ್ಲಿ ನಲವತ್ತ್ಮೂರನೇ ಶ್ಲೋಕದಿಂದ ನಲವತ್ತೇಳು ಐದು ಶ್ಲೋಕಗಳನ್ನು ಪಾರಾಯಣ ಮಾಡೋಣ ನಲವತ್ತ ಮೂರನೇ ಶ್ಲೋಕ ಅಂದರೆ ಪೇಜ್ ನಂಬರ್ ಐವತ್ತೇಳು ತೆಗೀರಿ ಪೇಜ್ ನಂಬರ್ ಐವತ್ತೇಳು ಅದರಲ್ಲಿ ನಲವತ್ತ್ಮೂರನೇ ಪೇಜಿಂದ ನಲವತ್ತ್ಮೂರನೇ ಶ್ಲೋಕ तत्र तं बुद्धिसंयोगं लभते पौर्वदेशिकम् अन्त बिर अलिन्दुरुक्त वसुदेवसुतं देवं, देवं।, देवं। कंसचाणूरमर्दनं देवकी परमानन्दं कृष्णं वन्दे जगद्गुरुम् त्र तम बुद्धि पूर्व देहिकम यतते चतो भूय संधु नंदना पूर्वाभ्यास नैवा जिज्ञासुर शब्द ब्रह्माति वर्तते शब्दब्रह्मातिवर्त योगी संशुद्ध किबिषा अनेक जन्म संसिद्धः ततो याति परां गतिम् तपस्विभ्योदिको तो योगी ज्ञानीभ्योपि मतोदिकः

श्रद्धावान भजते यो माम समे युक्त तमो मतः ओम तत्सदिति श्री मद भगवत गीतासु उपनिषदसु ब्रह्म विद्यायाम् ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದ ಧ್ಯಾನ ಯೋಗೋ ನಾಮ ಷ್ಠೋಧ್ಯಾಯ ಆರನೇ ಅಧ್ಯಾಯದ ಅಂತ್ಯಕ್ಕೆ ಬಂದಿದ್ದೀವಿ ನಲವತ್ತೆರಡನೇ ಶ್ಲೋಕನ ಪ್ರಾರಂಭ ಮಾಡಿದ್ವಿ ಏನಪ್ಪ ಈ ಶ್ಲೋಕದಲ್ಲಿರ್ತಕ್ಕಂಥದ್ದು ಅವನು ಹೇಳಿದ್ದ ನಲವತ್ತೊಂದರಲ್ಲಿ ಯೋಗ ಭ್ರಷ್ಟನು ಪುಣ್ಯಕರ್ಮ ಮಾಡುವವರ ಲೋಕವನ್ನು ಪಡೆದು ಅಲ್ಲಿ ಅನೇಕ ವರ್ಷಗಳಿಗೆ ಇದ್ದು ಪುನಃ ಇಲ್ಲಿ ಶುದ್ಧ ಮಮತಾರಹಿತ ಶ್ರೀಮಂತರ ಮನೆಯಲ್ಲಿ ಹುಟ್ಟುತ್ತಾನೆ ಯಾಕಂದರೆ ಶ್ರೀಮಂತರ ಮನೆಯಲ್ಲೆಲ್ಲ ಯೋಗ್ಯರಾಗಿರ್ತಾರೆ ಅಂತ ಏನಿಲ್ಲ ಇಲ್ಲಿ ಹೇಳ್ತಾ ಇದ್ದೀನಿ ಪರ್ಟಿಕ್ಯುಲರಾಗಿ ಶುದ್ಧ ಮನಸ್ಸಿನ ಮಮತಾರಹಿತ ಅಂದರೆ ಭಗವಂತನಿಗೆ ಜಾಸ್ತಿ ಅಂಟ್ಕೊಂಡಿರೋದು ಪ್ರಪಂಚಕ್ಕೆ ಕಡಿಮೆ ಅಂತ ಮಮತಾರಹಿತ ಅಂದರೆ ಎಲ್ಲ ಅವರ ಆಸೆ ವಾತ್ಸಲ್ಯ ಭಾವನೆ ಅಟ್ಯಾಚ್ಮೆಂಟ್ ಎಲ್ಲ ದೇವ್ರ ಕಡೆಗೆ ಜಾಸ್ತಿ ಪರಮಾತ್ಮನ ಕಡೆಗೆ ಜಾಸ್ತಿ ಪ್ರಪಂಚದ ಕಡೆಗೆ ಲೋಕ ವ್ಯವಹಾರ ದೃಷ್ಟಿಯಿಂದ ಇರುತ್ತೆ ತಾಯಿ ತನ್ನ ಮಗುನ ಆರೈಕೆ ಮಾಡಬೇಕು ಪ್ರೀತಿಸ್ಬೇಕು ಮುದ್ದಿಸ್ಬೇಕು ಬೆಳೆಸ್ಬೇಕು ಅದಕ್ಕೆ ಎಷ್ಟು ಬೇಕೋ ಅಷ್ಟಿರುತ್ತೆ ಹಾಗೆ ಎಲ್ಲರೂ ನೋ ನೋಡ್ಕೋಬೇಕು ಸಂಸಾರ ನೋಡಿಗೆ ಎಷ್ಟು ಬೇಕೋ ಅಷ್ಟಿರುತ್ತೆ ಅತಿಯಾಗಿರೋದಿಲ್ಲ ಯಾಕೆಂದರೆ ಅವರ ಅತಿ ಆಸೆ ಎಲ್ಲವೂ ಭಗವಂತನ ಕಡೆಗೆ ಪರಮಾತ್ಮನ ಕಡೆಗೆ ಜಾಸ್ತಿ ಸಂಬಂಧಪಟ್ಟಿರುತ್ತೆ ಅದಕ್ಕೆ ಮಮತಾರಹಿತ ಅಂದರೆ ಪ್ರಪಂಚವನ್ನು ವಿರೋಧಿಸ್ತಾರೆ ಅಂತ ಅಲ್ಲ ಪ್ರಪಂಚನ ನೋಡ್ಕೋತವ್ರೆ ನೋಡ್ಕೊಳ್ಳಲ್ಲ ಅಂತ ಅಲ್ಲ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ತಾರೆ ಹೆಚ್ಚಿಗೆ ಪರಮಾತ್ಮನ ಕಡೆಗೆ ಕಡಿಮೆ ಪ್ರಪಂಚದ ಕಡೆಗೆ ಶ್ರೀರಾಮಕೃಷ್ಣ ಹೇಳ್ತಾರೆ ಕಂಬ ಹಿಡ್ಕೊ ಆಮೇಲೆ ಸುತ್ತು ಅಂತ ಕಂಬನ ಬಲವಾಗಿ ಹಿಡ್ಕೊಂಡಿರಬೇಕು ಅದು ಸುತ್ತ ಸುತ್ತಬೋದು ಈ ಕೈಲಿ ಏನು ಬೇಕಾದ್ರೂ ಮಾಡ್ಕೋ ಪ್ರಪಂಚನ ಅರೆ ಒಂದು ಕೈಲಿ ಭಗವಂತನ ಹಿಡ್ಕೊಂಡಿರೋ ಬಿಡಬೇಡ ನೀನು ಇಲ್ಲಾರು ಸುತ್ತಕ್ಕಾಗಲ್ಲ ಬಿದ್ದುಬಿಡ್ತೀಯಾ ಅಂತ ಹಾಗೇ ಅವ್ರು ಹೇಳ್ತಾರೆ ನಾವು ಆರ್ಡ್ನರಿ ಅಂದರೆ ಸಾಮಾನ್ಯವಾದ ಜೀವ ಏನು ಮಾಡುತ್ತೆ ಕಣ್ಣು ಕಾಣೋದು ಪ್ರಪಂಚ ಕಣ್ಣು ಕಾಣದೇ ಇರೋದು ಭಗವಂತ ಅದಕ್ಕೆ ಜಾಸ್ತಿ ಪ್ರಪಂಚ ನಡ್ಕೊಂಡ್ಬಿಡ್ತಾರೆ ಸುಖ ದುಃಖ ಸುಖ ದುಃಖ ಸುಖ ದುಃಖ ದ್ವೇಷ ಅಸೂಯೆ ತಳಮಳ ವಿಸ್ಮಯ ಬಹಳ ಕಷ್ಟ ಆಗ್ತಾ ಇರುತ್ತೆ ಯಾಕಂದರೆ ಭಗವಂತ ಗೊತ್ತಿಲ್ಲ ಪ್ರಪಂಚ ಮಾತ್ರ ಗೊತ್ತಿದೆ ಬಿಡೋಕ್ಕಾಗಲ್ಲ ಕಷ್ಟ ಸಿಕ್ಕಾಕ್ ಅದಕ್ಕೆ ಭಗವಂತನ ಕಡೆ ಹೋಗಬೇಕು ಅನ್ನೋ ಮಾತನ್ನು ಹೇಳ್ತಾರೆ ಇಲ್ಲಿ ಅದನ್ನು ನಿಮಗೆ ಕಳೆದಾದ್ರೆ ಮಾಡಾಗಿತ್ತು ಅದಾದಮೇಲೆ ಅವನು ಹೇಳಿದ್ದ ಎಲ್ಲಿ ಹುಡ್ತಾನೆ ಅಂದರೆ ಶ್ರೀಮಂತರ ಮನೇಲಿ ಹುಡ್ತಾನೆ ನಿಜ ಎಂಥ ಶ್ರೀಮಂತರಿ ಮನೆ ಅಂದರೆ ಅಲ್ಲಿ ವಾತಾವರಣವೇ ಆಧ್ಯಾತ್ಮಿಕತೆ ಇರುತ್ತೆ ಮನೆಯಲ್ಲಿ ಈ ಕಾಟಾಚಾರದ ಪದ ಮಾತುಗಳೋದು ಪ್ರಪಂಚಕ್ಕೆ ಕಟ್ಟಾಕೋ ಮಾತಾಡೋದು ಹಣದ ಬಗ್ಗೆನೋ ಮೋಹದ ಬಗ್ಗೆನೋ ಬರೀ ಭೋಗದ ಬಗ್ಗೆ ಮಾತಾಡೋ ಮನೆಯಲ್ಲ ಆ ಮನೆಯಲ್ಲಿ ಧರ್ಮ ಕಾರ್ಯಗಳು ನಡೆಯುತ್ತೆ ಪುರಾಣ ಪುಣ್ಯಕಥ ಕಥೆಗಳು ನಡೆಯುತ್ತೆ ಆಧ್ಯಾತ್ಮಿಕ ಕುರ್ತು ಮಾಡ್ತಾರೆ ಸತಿ ಅತಿಥಿ ಸತ್ಕಾರಗಳು ನಡೆಯುತ್ತೆ ಎಲ್ಲವೂ ಭಗವತ್ ಯೋಗ್ಯವಾಗಿರ್ತಕ್ಕಂಥದ್ದು ನಡೆಯುತ್ತೆ ಆ ರೀತಿಯ ಒಂದು ಮನೆ ಅದಕ್ಕೆ ಶ್ರೀರಾಮಕೃಷ್ಣರು ಬಲರಾಮ್ ಬೋಸ್ ಮನೆಗೆ ಹೇಳ್ತಾಯಿದ್ರು ಅವನೊಬ್ಬ ಶ್ರೀಮಂತ ಆದರೆ ಅವನ ಮನೆ ಆಹಾರ ಶುದ್ಧ ಅಂತ ಹೇಳ್ತಾಯಿದ್ರು ಅವನ ಮನೆ ಆಹಾರ ಶುದ್ಧ ಅಂತ ಒಂದು ಉದಾಹರಣೆ ಕೊಡ್ತೀನಿ ಅವನೊಬ್ಬ ಅನುಕೂಲಸ್ಥಾದ್ರೂ ಪರಮಂಸರು ಅವ್ರ ಮನೆ ಊಟಕ್ಕೆ ಬರ್ತಾರೆ ಮನೆ ಓನರೇ ಅಕ್ಕಿ ಕ್ಲೀನ್ ಮಾಡೋರು ನೋಡಿದ್ರಂತ ಏನಪ್ಪ ಯಾರು ಇಲ್ವೋ ಅವನ ಮನೆ ಕ್ಲೀನ್ ಮಾಡೋಕೆ ಅಕ್ಕಿನ ಯಾರು ಕೆಲ್ಸರು ಕೊಟ್ಟಿದ್ರಾಗೋದು ಒಳ್ಳೆ ಕ್ಲೀನ್ ಶಾಪಿಂಗ್ ತಂದಿದ್ರಾಗೋದು ಅಂತ ತಿಳ್ಕೊತೀವಿ ಅವನಾಗಲ್ಲ ಪರಮಂಸರು ನಮ್ಮ ಮನೆಗೆ ಬರ್ತಿದ್ದಾರೆ ನಾನು ಪ್ರತಿಯೊಂದು ಅಕ್ಕಿ ಕಾಳನ್ನು ನೋಡಬೇಕು ಅಲ್ಲೇನಿದೆಯಲ್ಲ ನೋಡಿ ಭಗವಂತನ ಇದ್ದೀನಿ ಅಂತ ಹೂ ಕೀಳ್ತಾರೆ ಒಬ್ಬರು ಶಿವನ ದೇವಸ್ಥಾನ ಪೂಜೆ ಮಾಡಬೇಕು ಆ ಹೂವು ಕಣಿಗ್ಲೇ ಹೂವು ಬೇಕಾಶ್ ಚಿಕ್ಕ 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 ಹೂ ಇದೆ ಒಂದೊಂದು ಹೂವು ಕೀಳಬಾಗಲೂ ಓಂ ನಮ ಶಿವಾಯ ಓಂ ನಮಃ ಶಿವಾಯ ಅಂತ ಕೇಳ್ತಾರೆ ಅವ್ರಿಗೇನು ದುಡ್ಡಿದೆ ಕಾಸಿದೆ ಹೂವು ಮ ದುಡ್ಡು ಕೊಟ್ಟರೆ ಬೇಕಾಷ್ಟು ತಂದಿರ್ತಾರೆ ಆದರೆ ಸಾಧನೆ ಆಗಲ್ವಲ್ಲ ಅದಕ್ಕೆ ಬೆಳಗ್ಗೆ ಎದ್ದು ಅವರೇ ಬುಟ್ಟಿ ತೊಗೊಂಡು ಹೋಗ್ತಾರೆ ಯಜಮಾನ್ರು ತಗೊಂಡೋಗಿ ಒಂದೊಂದು ಹೂವು ಕೀಳ್ಬೇಕಾರೂ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಅಂತ ಯಾಕೆಂದ್ರೆ ಕೀಳುವಾಗಲೂ ಶಿವನ ನೆನ್ಪು ಮಾಡ್ಕೊಳ್ಳೋದು ಬುಟ್ಟಿಗೆ ಕೈ ಹಾಕುವಾಗಲೂ ಶಿವ ಕೀಳುವಾಗಲೂ ಶಿವ ಬುಟ್ಟಿಗೆ ಹಾಕುವಾಗಲೂ ಶಿವ ಪೂಜೆ ಮಾಡುವಾಗಲೂ ಶಿವ ಆ ಒಂದು ಹೂವು ನಾಲ್ಕು ಸಲ ನೆನ್ಕೋಬೋದೆ ದುಡ್ಡು ಕೊಟ್ಬಿಟ್ರೆ ಯಾರೋ ತಂದು ಯಾರೋ ಮಾಡಿಕೊಡ್ತಾರೆ ಪಾಪ ಅವ್ರಿಗೆ ಹೊಟ್ಟೆ ಪಾಡದ ಜೀವನಕ್ಕೆ ಮಾಡಿಕೊಡ್ತಾರೆ ನಮ್ಗೆ ಸಾಧನೆ ಆಗಲಿಲ್ಲ ಎಲ್ಲ ರೆಡಿ ಮಾಡಿಕೊಟ್ಟಾಗ ಅದಕ್ಕೆ ದೇವ್ರಿಗೆ ಸಂಬಂಧಪಟ್ಟ ಕೆಲಸಗಳನ್ನೆಲ್ಲ ಯಜಮಾನ ತಾನೇ ಮಾಡ್ತಾನೆ ಅವನೇ ನೀರು ತೊಗೊಬರ್ತಾನೆ ಅವನೇ ಗಂಧ ತೈತಾನೆ ಅವನೇ ವಿಭೂತಿ ಇದು ಮಾಡ್ತಾನೆ ಅವನೇ ಹೂ ತಗೋಬರ್ತಾನೆ ಅವನೇ ಬಿಲ್ಬು ತೊಗೊಬರ್ತಾನೆ ಅದೆಲ್ಲ ಆಳು ಕಾಳು ಕೇಳಿ ಮಾಡಿಸಿದ್ರೆ ಟೇಪ್ ರಿಕಾರ್ಡಲ್ಲಿ ಮಂತ್ರ ಹೇಳ್ದಂಗೆ ಆಗುತ್ತೆ ಟೈಪ್ ರಿಕಾರ್ಡ್ ಇರ್ತಾರ ಅದು ಮಂತ್ರ ಹೇಳಿದ್ರೆ ಅದಕ್ಕೆ ಉದಾರ ಆಗಬೇಕು ನಮಗೇನಲ್ಲ ಕೆಲವರಲ್ಲಿ ಹಾಕ್ಬಿಟ್ರು ಏನೇನೋ ಬೇರೆ ಮಾತಾಡಲ್ವೇ ಮನೆಯಲ್ಲಿ ಓಂ ಶಿವ ಅಂತ ಹೇಳ್ಕೋತಾ ಇರುತ್ತೆ ಇವ್ರು ಇನ್ನೇನೋ ಮಾತಾಡ್ತಾಯಿರ್ತಾರೆ ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಹಾಗಾಗಿಬಿಡುತ್ತೆ ಅದಕ್ಕೋಸ್ಕರ ಬುದ್ಧಿ ಮನಸ್ಸು ತನು ಮನ ಎಲ್ಲ ಮನೋವಾಕ್ಕಾಗಿ ಭಗವಂತನ ನಮ್ಮ ಜೊತೆ ಇರಬೇಕು ಅನ್ನೋ ದೃಷ್ಟಿಯಿಂದ ಆ ರೀತಿ ವಾತಾವರಣದ ಮನೇಲಿ ಹುಡ್ತಾರೆ ಅಂತ ಹೇಳಿದರು ಈಗ ಮುಂದುವರ್ಸನೇ ಕೃಷ್ಣ ಅಥವಾ ಯೋಗಿ ನಾಮೇವ ಕುಲೇ ಭವತಿ ಧೀಮತಾಂ ಏತದ್ದಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ ಏನಪ್ಪ ಇದು ಅರ್ಥ ಅಂದರೆ ವೈರಾಗ್ಯವುಳ್ಳ ಯೋಗ ಭ್ರಷ್ಟನು ಜ್ಞಾನವಂತ ಯೋಗಿಗಳ ಕುಲದಲ್ಲೇ ಹುಟ್ಟುತ್ತಾನೆ ಈ ಪ್ರಕಾರ ಯಾವ ಈ ಜನ್ಮವಿದಿಯೋ ಇದು ಪ್ರಪಂಚದಲ್ಲಿ ನಿಸ್ಸಿಂದ ಹೋಗಿ ಬಹಳ ದುರ್ಲಭವಾಗಿರ್ತಕ್ಕಂಥದ್ದು ಸಿಗೋದು ಕಷ್ಟ ಅಂತ ಈಗ ಒಂದು ಹೇಳೋಣ ಹಿಂದಿನ ಶ್ಲೋಕದಲ್ಲಿ ಏನು ಹೇಳ್ದ ಇಲ್ಲಿ ಯೋಗ ಮಾಡ್ತಿರ್ಬೇಕಾದ್ರೆ ಭಗವಂತನ್ನೇ ನಮ್ಮ ಮಾಡ್ತಿರ್ತಾನೆ ಕೊನೆಯಲ್ಲಿ ಮೂಮೆಂಟಲ್ಲಿ ಏನೋ ಸ್ವಲ್ಪ ವಿಸ್ಮಯಾಗೆ ಹತಾಚುರಿಯ ನಡೆದು ಜ್ಞಾನ ತಪ್ಪೋ ಏಟ್ ಬಿದ್ದೋ ಬೆಟ್ಟು ಬಿದ್ದೋ ಅಥವಾ ಯಾವುದೋ ಪ್ರಲೋಭನೆಗೆ ಕಾಮುಖಕ್ಕೋ ಉಲ್ಟಾಗೋ ಧ್ಯಾನ ಮಾಡಿದ್ರೂ ಜಪ ಮಾಡ್ತಿದ್ರು ಬಿಟ್ಬಿಟ್ಟು ಸ್ವಲ್ಪ ಪ್ರಾಪಂಚಿಕೆ ಬಂದು ಸತ್ತೋಗ್ಬಿಟ್ಟ ಅವನೇನು ಮಾಡ್ತಾನೆ ಅಂತ ಪ್ರಶ್ನೆ ಕೇಳಿದ್ದು ಜ್ಞಾಪ ಇಟ್ಕೊಳ್ಳಿ ಈಗ ಅವ್ನು ಹೇಳ್ತಾನೆ ಅವನು ಹೋಗಿದ್ರು ಸಹ ಅವನು ಉತ್ತಮ ಲೋಕಗಳಿಗೆ ಹೋಗ್ತಾನೆ ಯಾವುದೋ ಸ್ವರ್ಗಕ್ಕೆ ಹೋಗ್ತಾನೆ ಈಗ ನಮಗೊಂದು ಪ್ರಶ್ನೆ ಬರ್ಬೋದು ಸ್ವರ್ಗಕ್ಕೆ ಹೋದ್ಮೇಲೆ ಅಲ್ಲೆಲ್ಲ ಎಂಜಾಯ್ಮೆಂಟ್ ಮಾಡಿಬಿಟ್ಟು ಮತ್ತೆ ಹುಟ್ಟಿದಾಗ ಬರೀ ಆ ಎಂಜಾಯ್ಮೆಂಟ್ ಏನಕ್ಕೆ ಬಂದ್ಬಿಟ್ರೆ ಭೋಗ ಜೀವನದ್ದೇ ಬಂದ್ಬಿಟ್ರೆ ಅಂತ ಬರ್ಬೋದು ಈಗ ಮುಂದೆ ಮುಂದುವರ್ಸೋಕ್ಕಿಂತ ಮೊದಲು ನಿಮಗೊಂದು ಸತ್ಯ ಹೇಳಬೇಕು ನಾವು ಅಂತ ಇದೀವಲ್ಲ ನಾನು ಅನ್ನೋ ಭಾವನೆ ಇದೆಯಲ್ಲ ಅದಕ್ಕೆ ಸ್ವಯಂ ಅಂತ ನಾವು ಕರಿತೀವಿ ಏನಂತೀವಿ ಸ್ವಯಂ ಅದಕ್ಕೆ ಸಾವಿಲ್ಲ ಯಾವುದಕ್ಕೆ ನಾನು ಅಂತಕ್ಕಂಥದ್ದು ನಿಮಗೆಲ್ಲ ಅರಿವು ಇದೆಯಲ್ಲ ಅದಕ್ಕೆ ಸಾವಿಲ್ಲ ಅದು ಯಾವಾಗಲೂ ಇರ್ತಕ್ಕಂಥದ್ದು ಯಾವುದಕ್ಕೆ ಸಾವು ಅಂದರೆ ಯಾವುದು ಊಟ ತಿಂಡಿ ಬೆಳೆದು ಇಲ್ಲಿ ಬಂದಿದೆಯೋ ಈ ಲೋಕಕ್ಕೆ ಬಂದಾಗ ನಿಮಗೆ ಸಿಕ್ತು ಈ ಲೋಕ ಬಿಡುವಾಗ ಇಲ್ಲೇ ಬಿಸಾಕಿ ಕೊಟ್ಟು ಹೋಗ್ತಿರಲ್ಲ ಅದಕ್ಕೆ ಪರಿವರ್ತನೆ ಇದೆ ಅದಕ್ಕೂ ಸಾವು ಅನ್ನೋಲ್ಲ ಅದು ಯಾವುದೋ ಬೇರೆ ರೂಪದಲ್ಲಿ ಈ ರೂಪಾಯಿತು ನೀವು ದೇಹ ಬಿಟ್ಟ ಮೇಲೆ ಇನ್ನೊಂದು ರೂಪ ತಾಳುತ್ತೆ ಪರಿವರ್ತನೆ ಆಗುತ್ತೆ ಅದು ನಾವು ಊಟ ತಿಂಡಿ ತಿಂತಾನೆ ಇದು ಬೆಳೆಸ್ಕೊಂಡಿರೋದು ಚಿಕ್ಕದಾಗಿದ್ದವ್ರು ಇಷ್ಟು ದೊಡ್ಡ ಹೇಗಾದ್ವಿ ನಾವು ಅದು ಯಾವುದೋ ರೂಪದಲ್ಲಿ ಇದ್ದದ್ದು ಈ ರೂಪಕ್ಕೆ ಬಂದಿದೆ ಈ ದೇಹದಿಂದ ನಾನು ಅನ್ನೋದು ಹೊರಗಡೆ ಹೋದ್ಮೇಲೆ ಇದು ಇನ್ನೊಂದು ರೂಪ ತಾಳುತ್ತೆ ಪರಿವರ್ತನೆ ಇದು ಆಗುತ್ತೆ ಆದರೆ ಈ ಪರಿವರ್ತನೆ ಏನು ತನ್ನ ರೂಪ ನಷ್ಟ ಮಾಡಿಕೊಳ್ಳುತ್ತೆ ನಾವು ಬದುಕಿದಾಗೆ ನಷ್ಟ ಇಲ್ವೇ ನಾವೆಲ್ಲ ಚಿಕ್ಕವರಾಗಿದ್ದಾಗ ಇದ್ದಾಗ ಇದ್ದೀವಿ ನಾವೀಗ ನೀವೆಲ್ಲ ಇಪ್ಪತ್ತು ವರ್ಷದಲ್ಲಿ ಇದ್ದಾಗಿದ್ದೀರಾ ಅಥವಾ ಮೂವತ್ತು ವರ್ಷದಲ್ಲಿದ್ದ ಮನಸ್ಸು ಮನಸ್ಸಾಗಲಿ ದೇಹ ಆಗಲಿ ಇದೆಯಾ ಇಲ್ಲ ಯಾಕೆಂದರೆ ನೀವು ಚಿಕ್ಕ ಹುಡುಗಿ ಆಗಿದ್ದಾಗ ಹುಡುಗ ಆಗಿದ್ದಾಗ ದೇಹನೂ ಇಲ್ಲ ಆವತ್ತಿನ ಮನಸ್ಸೂ ಇಲ್ಲ ಅಂದರೆ ನಷ್ಟ ಆಗ್ತಾ ಇದೆ ಅರಿವಾಗ್ತಾಯಿಲ್ಲ ಎಲ್ಲ ನಷ್ಟ ಆಗ್ತಾ ಇದೆ ಈಗಲೂ ನಷ್ಟ ಆಗ್ತಾ ಇದೆ ನಮಗೇನಂದರೆ ದೇಹ ತ್ಯಾಗ ಆದಮೇಲೆ ದೇಹ ಪ್ರಪಂಚಕ್ಕೆ ಸೇರಿದ್ದು ಸ್ವಯಂ ಭಗವಂತನಿಗೆ ಸೇರಿದ್ದು ಯಾವುದು ಪ್ರಪಂಚಕ್ಕೆ ಸೇರಿದ್ದು ಅದು ಸರ್ವತಾ ನಷ್ಟ ಆಗೋಗುತ್ತೆ ಯಾವುದು ಪ್ರಪಂಚಕ್ಕೆ ಸಂಬಂಧಪಟ್ಟಂಥ ಭೋಗಗಳು ಸುಖಗಳು ಎಲ್ಲ ಪ್ರಪಂಚದ್ದು ಆದರೆ ಸ್ವಯಂ ಅಂತ ಇದೆ ನೋಡಿ ಅದು ನಷ್ಟ ಆಗೋದಿಲ್ಲ ಅದು ಹಾಗೆ ಉಳ್ಕೊಳ್ಳುತ್ತೆ ಯಾವ ಸಾಧನೆ ಸ್ವಯಂಗೋಸ್ಕರ ಮಾಡಿದ್ರೋ ಯಾವ ಸಾಧನೆ ನನ್ನನ್ನು ನಾನು ಅರಿವಿಗೆ ಮಾಡಿದ್ನೋ ಅದು ಯಾವತ್ತೂ ನಷ್ಟ ಆಗಲ್ಲ ಹೇಗಪ್ಪ ಅಂದರೆ ದಾರಿಯಲ್ಲಿ ಒಬ್ಬ ಬೆಂಗಳೂರಿಗೆ ಹೋಗ್ತಾ ಇದ್ದ ನಡ್ಕೊಂಡು ಹೋಗಬೇಕು ಅಂತ ತಿಳ್ಕೊಳ್ಳಿ ಅಥವಾ ಇಲ್ಲೇ ರಾಣಿ ಬಂದೂರಿಗೆ ಹೋಗಬೇಕಾಯಿತು ಸುಸ್ತಾಗಿ ದಾರಿಯಲ್ಲಿ ಮಲ್ಕೊಂಡ ತುಂಬ ಮಲಗಿಬಿಟ್ಟ ಎದ್ದಾದ ಮತ್ತೆ ದಾವಣಗೆರೆಗೆ ಬಂದು ದ ರಾಣಿ ಬಂದರ್ಗೆ ಹೋಗ್ಬೇಕೋ ಅಥವಾ ಎಲ್ಲಿ ಮಲಗಿದ್ದನು ಅಲ್ಲಿಂದ ಶುರು ಮಾಡ್ತಾರಾ ಎಲ್ಲಿ ಮಲಗಿದ್ದು ಅಲ್ಲಿಂದ ಶುರು ಮಾಡ್ತಾನೆ ಹೀಗೆ ಸ್ವಯಂ ಸಾಧನೆ ಯಾರು ಮಾಡಿರ್ತಾರೋ ಅವನು ದಾರಿಲಿ ಹೋಗೋದು ಮಲಗಿದ್ದಾಗೆ ಎಚ್ಚರಾದ್ಮೇಲೆ ಮತ್ತೆ ಅಲ್ಲಿಂದ ಶುರು ಮಾಡ್ತಾನೆ ಹಾಗೆ ಈಗ ನೀವು ಯಾವುದೋ ಒಂದು ಕ್ಲಾಸ್ ಮಾಡಿದ್ವಿ ಹತ್ತು ಪಾಠಗಳಿದೆ ಐದು ಪಾಠ ಮಾಡಿ ನಿಲ್ಲಿಸ್ಬಿಟ್ಟಿದ್ದೆ ನಾನೇ ಕ್ಲಾಸನ್ನ ನೆಕ್ಸ್ಟ್ ಬಂದಾಗ ಏನು ಮಾಡ್ತೀನಿ ಐದನೇ ಎಲ್ಲಿ ನಿಲ್ಸಿದ್ದು ಅದನ್ನು ಹೇಳ್ಬಿಟ್ಟು ಎಲ್ಲಿ ನಿಲ್ಲಿಸಿದ್ದು ಅಲ್ಲಿಂದ ಮುಂದುವರಿಸ್ತೀನಿ ಹಾಗೆ ಯಾರು ಆಧ್ಯಾತ್ಮಿಕ ಪಾರಮಾರ್ಥಿಕ ಸತ್ಯವನ್ನು ಅಭ್ಯಾಸ ಮಾಡಿದ್ರೂ ಅವರು ಈ ಜನ್ಮಲ್ಲ ಹತ್ತು ಜನ್ಮ ಆದಮೇಲೂ ಸಹ ಅಲ್ಲಿಂದನೇ ಪ್ರಾರಂಭ ಆಗುತ್ತೆ ಅದು ಹಾಳಾಗೋದು ಯಾಕೆಂದರೆ ಅದು ಪ್ರಾಪಂಚಿಕವಾದದ್ದಲ್ಲ ಯಾವುದೋ ನನ್ನನ್ನು ನಾನು ಅರ್ಥಕೊಳ್ಳೋ ಬುದ್ಧಿ ಇದೆಯಲ್ಲ ಅದು ಪ್ರಾಪಂಚಿಕವಾದದ್ದಲ್ಲ ಅದು ಹಾಳಾಗೋದಲ್ಲ ಅದು ನಷ್ಟವಾಗೋದಿಲ್ಲ ಅದು ನಶಿಸಿ ಹೋಗೋದಿಲ್ಲ ಹಾಗೆ ಇರುತ್ತದು ಯಾವುದು ಬೋಗುದ್ದಿರುತ್ತೋ ಅದು ಪಂಚಭೂತಗಳು ಸಂಬಂಧಪಟ್ಟದ್ದು ಸ್ಲೇಟ್ನಲ್ಲಿ ಬರೆದಾಗ ಅದು ಸ್ಲೇಟ್ ಬರೆದದ್ದು ಎಷ್ಟು ದಿವಸ ಇರುತ್ತೆ ಪ್ರಿಂಟ್ ಮಾಡೋದು ತಾನೇ ಮಳೆ ಬಿಸಿಲು ಗಾಳಿಗೆಲ್ಲ ಹೊರಟೋಗುತ್ತೆ ಬಿಲ್ಡಿಂಗ್ಗಳು ಹೊಸದಾಗಿ ಕಟ್ಟಿದ್ದು ಹಳೇದಾಗಲ್ಲೇನು ಹಾಗೆ ಎಲ್ಲ ಹಳೇದಾಗ ದೇಹ ಹಳೇದಾಗುತ್ತೆ ಮನಸ್ಸು ಹಳೇದಾಗುತ್ತೆ ಎಲ್ಲ ಎಲ್ಲ ಚಿಂತನೆಗಳು ಹಳೇದಾಗುತ್ತೆ ಆದರೆ ಸಾಧನೆ ಮಾಡಿರ್ತಕ್ಕಂಥದ್ದು ಭಗವಂತನ ಕೂಡದು ಪಾರಮಾರ್ಥಿಕ ಸತ್ಯ ಅಂತ ಕರೀತಾರೆ ಅದಕ್ಕೆ ಯಾಕೆ ಶಿವ ಯಾರು ಒಳಗೆ ಇದ್ದಾನೆ ಅವನಿಗೆ ಬಂದು ಕೂತ್ಕಂಡ ಹೋದ ಅನ್ನೋದಿಲ್ಲ ಆತನಿಗೆ ನೀವು ಪ್ರಪಂಚದಲ್ಲಿ ಧರ್ಮಿಷ್ಟರಾಗಿರಿ ಅಧರ್ಮಿಷ್ಟರಾಗಿರಿ ಸತ್ಯವಂತರಾಗಿರಿ ಅಸತ್ಯ ಆಗಿರಿ ಒಳಗಡೆ ಶಿವ ಇದ್ದೇ ಇರ್ತಾನೆ ನಿಮ್ಮದು ಧರ್ಮಿಷ್ಟ ಅಧರ್ಮಿಷ್ಠ ಪುಣ್ಯಾತ್ಮ ಪಾಪಾತ್ಮ ಅನ್ನೋದು ಹೊರಗಡೆ ಕವರು ಒಳಗಡೆ ನೋಡ್ತಾನೆ ಭಗವಂತ ಭಗವಂತ ನೋಡೋದು ನೀವು ಹೊರಗಡೆ ಏನು ಅಂತ ಹಾಗಾದ್ರೆ ಹೊರಗಡೆ ಏನು ಬೇಕಾದ್ರೂ ಮಾಡ್ಬೋದ ಅಂದರೆ ಹಾಗಲ್ಲ ಅದು ಪಾತ್ರೆ ಅಳ್ಳಾಡಿಸಿದ್ರೆ ಒಳಗಡೆ ಇರೋ ನೀರು ಅಳ್ಳಾಡುತ್ತೆ ಹೊರಗಡೆನೂ ಸಾತ್ವಿಕ ಗುಣವನ್ನು ತಾಳಬೇಕು ಸಾತ್ವಿಕವಾದ ಶರೀರ ಸಾತ್ವಿಕವಾದ ಚಿಂತನೆ ಸಾತ್ವಿಕವಾದ ಮನಸ್ಸು ಇದೆಲ್ಲನೂ ಆಗುತ್ತೆ ಮಾಡ್ತಾ 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 ಬರ್ತದೆ ಅದು ಮಾಡುವಾಗಲೇ ಮುಂದುವರಿಯೋದು ಹಾಗಾದರೆ ಮನಸ್ಸು ತಾನೇ ಸ್ವಾಮೀಜಿಯೇ ಮನಸ್ಸಿಂದನೇ ಹೊರಗಡೆ ಆ್ಯಕ್ಟ್ ಆಗೋದು ನೀವು ಒಳಗಡೆ ಏನು ಯೋಚನೆ ಮಾಡ್ತಾರೋ ಅದು ತಾನೇ ಭಗವಂತ ನೋಡೋದು ಹೊರಗಡೆ ನೀವು ಎಷ್ಟು ಸೌಂದರ್ಯವಾಗಿದ್ರ ಎಷ್ಟು ಬಟ್ಟೆ ಹಾಕೊಂಡಿದ್ರಾ ಎಷ್ಟು ಹೆಸರಿದೆ ನಿಮಗೆ ಯಾವ ಪೊಸಿಷನ್ ಇದೆ ಅಂತ ದೇವ್ರು ನೋಡ್ತಾನೇನು ದೇವ್ರು ನೋಡೋದು ನೀವೆಷ್ಟು ಭಗವಂತನ ಎಡೆ ಬಿಡದಿರು ಶಂಭುವ ಮಾನಸದಳು ಎಡೆ ಬಿಡದಿರು ಶಂಭುವ ಬಿಡು ಬಿಡು ಬಾಹ್ಯದಳು ಡಂಬವ ನಾವು ಬಾಹ್ಯ ಏನೇನು ಮಾಡ್ತೀವೋ ಅದನ್ನು ಬಿಡು ಮಾನಸದಳು ಎಡೆ ಬಿಡದಿರು ಶಂಭುವ ಅಂತ ಹೇಳಿದರು ಅವನು ಭಾವಗ್ರಾಹಿ ಜನಾರ್ಧನ ಯಾಕೆಂದರೆ ಹೊರಗಡೆದನ್ನೆಲ್ಲ ಹೋಗಲ್ಲ ತಪ್ಪು ನೆಪುಗಳೆಲ್ಲ ನಾವು ನೋಡೋದು ಇವನು ಸರಿ ಇಲ್ಲ ಅವ್ನು ಎಂಥ ತಪ್ಪು ಕಂಡು ಹಿಡಿತೀವಿ ಯಾರೋ ಮೂರ್ಖ ಇದ್ದರೆ ನಮ್ಗೆ ಇಷ್ಟ ಇದ್ದರೆ ಅವನು ಭಾಳ ಮಹಾತ್ಮ ಅಂತ ಹೇಳ್ತೀವಿ ಅವ್ನು ಏನಕ್ಕೂ ಪ್ರಯೋಜನ ಇಲ್ಲ ನಮಗೆ ಅವ್ನು ಕಂಡ್ರೆ ಇಷ್ಟ ಅದಕ್ಕೆ ಅವನ ಹೊಗಳ್ ಬಿಡ್ತೀವಿ ಇದು ಪ್ರಾಪಂಚಿಕವಾದದ್ದು ಆದರೆ ಪಾರಮಾರ್ಥಿಕ ಸತ್ಯ ಅದಲ್ಲ ಆದರೆ ಪ್ರಾಪಂಚಿಕವಾಗಿ ಅಭ್ಯಾಸ ಮಾಡಿರೋದೆಲ್ಲ ನಷ್ಟ ಹೊಂದುತ್ತೆ ಪಾರಮಾರ್ಥಿಕ ಅಭ್ಯಾಸವಾದದ್ದು ನಷ್ಟವಾಗಲ್ಲ ಇದೊಂದು ಫಾರ್ಮುಲಾ ಇದ್ದಾಗೆ ಸೂತ್ರ ಇದನ್ನ ಮನ್ಸಲ್ಲಿ ಇಟ್ಕೊಳ್ಳಿ ಮುಂದಕ್ಕೆ ಹೋಗೋಣ ಈಗ ಸಾಧನೆ ಮಾಡುವುದರಲ್ಲಿ ವಾಸನಾ ರಹಿತ ಮತ್ತು ವಾಸನಾ ಸಹಿತ ಅಂತ ಎರಡು ರೀತಿ ಇದೆ ವಾಸನಾ ಸಹಿತ ವಾಸನಾರಹಿತ ಏನಂದರೆ ಪುಸ್ತಕ ಓದ್ತಾ ಇರಬೇಕಾದ್ರೆ ಅಥವಾ ಯಾವುದೋ ಎಕ್ಸಾಮ್ ಕಟ್ಟಿರಬೇಕಾದ್ರೆ ಎಕ್ಸಾಮ್ಗೆ ಕೊಟ್ಟಿದ್ದಾರೆ ಇದನ್ನು ಓದಬೇಕು ಪ್ರಶ್ನೆಗೆ ಉತ್ತರ ಬರೀಬೇಕು ಅಂತ ಅಷ್ಟೇ ಕೆಲವರು ಇಟ್ಕೊಂಡು ತುಂಬ ಕಾನ್ಸಂಟ್ರೇಷನ್ ಮಾಡ್ತಾರೆ ಅದಕ್ಕೆ ಕಿಲ್ಲರಾಗಲ್ಲ ಅಯ್ಯೋ ಓದ್ಬೇಕಲ್ಲಪ್ಪ ಇಲ್ಲ ಅಲ್ಲಿ ಸೀಟ್ ಸಿಗಲ್ಲ ಅದೇನೂ ಆಗಬೇಕಲ್ಲಪ್ಪ ಅಲ್ಲಾಂದರೆ ನಾನು ದುಡ್ಡು ಕಟ್ಟಬೇಕಾಗುತ್ತೆ ಅಂತ ಮನ್ಸಲ್ಲಿ ಎರಡು ಮೂರು ಥರ ಮಾಡ್ಕೊಂಡು ಓದ್ತಾರೆ ಅವನಿಗೆ ಈಗಿನ ಓದಬೇಕು ಅನ್ನೋ ದೃಷ್ಟಿ ಮುಂದೆ ಸೀಟನ್ನು ಪಡಿಬೇಕು ಅಂತ ಸೃಷ್ಟಿ ಇದು ಲಾಭ ಪ್ರತಿಫಲ ಬರಬೇಕು ಅಂತಕ್ಕಂಥ ಯೋಚನೆ ಇದನ್ನೆಲ್ಲ ಇಟ್ಕೊಂಡು ಅಭ್ಯಾಸ ಮಾಡೋನು ವಾಸನಾ ಸಹಿತ ಅಪೇಕ್ಷೆ ಇರೋನು ಭವಿಷ್ಯದಲ್ಲಿ ಅವನು ನಾನು ಹಿಂದೆ ಫೇಲ್ ಆಗಿದ್ದು ಮನಸಲ್ಲಿ ಇಟ್ಕೊಂಡಿರ್ತಾನೆ ನಾನು ಎರಡು ಮೂರು ಸಲ ಫೈಲಾಗಿದ್ದೀನಿ ಈಗ ಪ್ರಯತ್ನ ಪಡಬೇಕು ಅಂತ ಇದ್ದಾನೆ ಈಗ ನನ್ನ ಮುಂದಗಡೆ ಇದಿದೆ ಇಲ್ಲಿ ಏನಿದೆ ಆ ವಿಷಯ ನನ್ನದಾಗಿ ಮಾಡ್ಕೋಬೇಕು ಅಲ್ಲಿರ್ತಕ್ಕಂಥ ವಿಷಯ ನನ್ನದಾಗಿ ಮಾಡಿದ್ರೆ ಅವ್ನು ಯಾವ ಥರ ಪ್ರಶ್ನೆ ಬರೆದ್ರೆ ಉತ್ತರ ಬರಿತೀನಿ ಅಂತ ಓದ್ತಾನವನು ಅವನು ಜ್ಞಾನಾರ್ಜನೆಗೋಸ್ಕರ ಓದ್ತಕ್ಕೊಂತನು ಒಬ್ಬ ಪ್ರಶ್ನೆಗೆ ಉತ್ತರ ಬರೆಯೋಕ್ಕೆ ಮಾತ್ರ ಅಧ್ಯಯನ ಮಾಡೋನು ಒಬ್ಬ ಪ್ರಶ್ನೆಗೆ ಉತ್ತರ ಬರೆಯೋಕ್ಕೆ ಮಾಡಿದನು ಬೆಸ್ಟ್ ಸ್ಟೂಡೆಂಟ್ ಅಂತ ಕರಿಯೋಲ್ಲ ಯಾಕಂದರೆ ಹಂಗೆ ಎಕ್ಸಾಮ್ ಆದ್ಮೇಲೆ ಮರ್ತೋಗುತ್ತೆ ಅವ್ನಿಗೆ ಯಾರು ಜ್ಞಾನಾರ್ಧನೆ ಮಾಡೋಕ್ಕೆ ಓದ್ತಿರ್ತಾನೋ ವಿಷಯವನ್ನು ತನ್ನದನ್ನಾಗಿ ಮಾಡ್ಕೊಳ್ಳೋಕ್ಕೆ ಅವ್ನಿಗೆ ಯಾವಾಗಲೂ ನೋಡ್ತೀವಿ ಎಂಥ ಪ್ರಶ್ನೆ ತಿರುಗಿಸಿಕೊಟ್ಟರು ಉತ್ತರ ಬರೀತೀನಿ ಯಾಕೆಂದರೆ ಅವನು ಆ ಪುಸ್ತಕದಲ್ಲೋ ಆ ಪಾಠದಲ್ಲಿರೋದ್ರ ನಾಲೆಡ್ಜಿನ ಜ್ಞಾನವನ್ನು ತನ್ನದನ್ನಾಗಿ ಮಾಡ್ಕೊಂಡಿರ್ತಾನೆ ಹಾಗೆ ವಾಸನಾ ಸಹಿತ ವಾಸನ ರಹಿತ ಯಾರಿಗೆ ಸಾಧನೆ ಒಳ್ಳೆಯದೆನಿಸುತ್ತದೆ ಯಾರಿಗೆ ಸಾಧನೆ ರುಚಿ ಉಂಟಾಗುತ್ತದೆ ಯಾರು ಪರಮಾತ್ಮನ ಪ್ರಾಪ್ತಿಯ ಉದ್ದೇಶವನ್ನಿಟ್ಟುಕೊಂಡು ಇಟ್ಟುಕೊಂಡು ಸಾಧನೆಯಲ್ಲಿ ತೊಡಗುತ್ತಾರೋ ಪ್ರಪಂಚವನ್ನು ಕಡಿಮೆ ಮಾಡ್ಕೋಬೇಕು ಪರಮಾತ್ಮನ ಜಾಸ್ತಿ ಮಾಡ್ಕೋಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಯಾರು ಮಾಡ್ತಾರೋ ಯಾಕೆಂದರೆ ಪರಮಾತ್ಮ ನಿಮ್ಮನ್ನು ಬಿಟ್ಟು ಬೇರೆ ಅಲ್ಲ ಪರಮಾತ್ಮ ಎಲ್ಲ ಹೊರಗಡೆ ಇಲ್ಲ ಪರಮಾತ್ಮನ ಹೊರಗಡೆ ಇರೋದಲ್ಲ ಪ್ರತಿಮಾ ಪ್ರತೀಕ ಪ್ರತಿಮಾ ಮತ್ತು ಪ್ರತೀಕ ಅಂತೀವಿ ಚಿಹ್ನೆಗಳಿರ್ತದಲ್ಲ ಓಮ್ ಇರ್ಬೋದು ಸ್ವಸ್ತಿ ಇರ್ಬೋದು ಇನ್ನೊಂದು ಇರ್ಬೋದು ಅದೆಲ್ಲ ಏನೋ ಅಕ್ಷರಗಳೆಲ್ಲ ಪ್ರತೀಕ ಆ ಶಿವನ ಕುರ್ತೋ ವಿಷ್ಣು ಕುರ್ತೋ ಗಣೇಶ ಕುರ್ತೋ ಇರೋದ್ರೆ ಪ್ರತಿಮಾ ಭಗವಂತನ ನೆನಪು ಮಾಡ್ಕೊಳಕ್ಕೆ ಇರ್ತಕ್ಕಂಥ ಲಿಂಗ ಇರ್ಬೋದು ಮೂರ್ತಿ ಇರ್ಬೋದು ಅದು ಪ್ರತಿಮಾ ಮತ್ತು ಪ್ರತೀಕ ಅಂತ ಕರಿತೀವಿ ಯಾಕೆಂದರೆ ಅಲ್ಲೂ ಭಗವಂತ ಇದ್ದಾನೆ ಆದರೆ ಭಗವಂತನ ನೆನಪು ಮಾಡಿಕೊಡ್ತಾನೆ ಶ್ರೀರಾಮಕೃಷ್ಣ ಹೇಳ್ತಾರೆ ಏನಂತ ಮಣ್ಣಲ್ಲಿ ಮಾಡಿರ್ತಕ್ಕಂಥ ಮಾವನ ಹಣ್ಣನ್ನು ನೋಡಿದ್ರೆ ನೀವು ನಿಜವಾದ ಮಾವಿನ ಹಣ್ಣು ಜ್ಞಾಪಕಕ್ಕೆ ಬರ್ತದಾ ಬರ್ತೋ ಇಲ್ವಾ ಆರ್ಟಿಫಿಷಿಯಲ್ ಆಗಿರ್ಬೋದು ಒಂದು ದಾಳಿಂಬೆ ಹಣ್ಣು ನೋಡಿದ ತಕ್ಷಣ ಈ ದಾಳಿಂಬೆ ಹಣ್ಣು ಇದು ಆಪಲ್ಲು ಇದು ಬಾಳೆಹಣ್ಣು ಅಂತೀವಿ ಅದು ಮಾಡಿರೋದು ಪ್ಲಾಸ್ಟಿಕಲ್ಲೋ ಮಣ್ಣಲ್ಲೋ ಮರದಲ್ಲೋ ಮಾಡಿದ್ರು ಅದು ತಿನ್ನಕ್ಕೆ ಯೋಗ್ಯ ಇಲ್ಲದೇವರು ನೋಡಿದ ತಕ್ಷಣ ನಾವೇನಂತೀವಿ ನಿಜವಾದ ಜ್ಞಾಪಕ ಬರ್ತದೆ ಹಾಗೆ ಪ್ರತಿಮಾ ಮತ್ತು ಪ್ರತೀಕೆಗಳನ್ನ ನೋಡಿದಾಗ ಯಾರು ಅಂತರ್ಯಾಮಿ ಆಗಿರ್ತಕ್ಕಂಥ ತಲುಪಲಿಕ್ಕೆ ಇದೆಲ್ಲ ಸಾಧನ ಯಾರು ಪ್ರತಿಮೆ ಆಗಲಿ ವಿರೋಧಿಸೋದು ಬೇಡ ಅರ್ಥ ಮಾಡ್ಕೊಳ್ಳೋ ರೀತಿ ಅಷ್ಟೇ ಅರ್ಥ ಮಾಡ್ಕಂಥ ರೀತಿ ಯಾಕೆಂದರೆ ಅದೆಲ್ಲ ಸಿಪ್ಪೆ ಇದ್ದಾಗೆ ಸಿಪ್ಪೆ ಇದ್ದರೆ ತಾನೇ ಭತ್ತ ಆಗೋದು ಅಕ್ಕಿ ಆಗೋದು ಹೊರಗಡೆ ಸಿಪ್ಪೆ ಇದ್ದರೆ ತಾನೇ ಒಳಗಡೆ ಹಣ್ಣಾಗೋದು ಒಳಗಡೆ ಹಣ್ಣು ತಯಾರಾಗಬೇಕು ಅಂದರೆ ಹೊರಗಡೆ ಸಿಪ್ಪೆ ಇರಬೇಕು ಯಾವಾಗ ಒಳಗಡೆ ಹಣ್ಣು ಆಯಿತೋ ಸಿಪ್ಪೆ ತೆಗೆದಾಕ್ಬಿಟ್ಟು ಅನ್ನ ಮಾಡ್ಕೊಂಡು ತಿಂತೀವಿ ನಾವು ಸಿಪ್ಪೆನೇ ಇಲ್ಲ ಅಂದರೆ ಅಕ್ಕಿನೇ ಆಗಲ್ಲ ಹೌದಲ್ವಾ ಆದರೆ ಎಲ್ಲವೂ ಮುಖ್ಯ ಭೋಗಗಳಲ್ಲಿ ವಾಸನ ಸರ್ವತ ಅಳಿದು ಹೋಗಲಿಲ್ವೋ ಯಾರಿಗೆ ಪ್ರಪಂಚದ ಆಸೆನೂ ಇದೆ ಭೋಗ ಮಾಡಿರೋದು ಅವನು ಅಂತ್ಯದ ಸಮಯದಲ್ಲಿ ಸಾಧನೆಯಿಂದ ವಿಚಿನ್ನಾಗಿ ಯೋಗ ಪ್ರಶ್ನೆ ಆದರೆ ಅವನಿಗೆಂದರೆ ಪ್ರಪಂಚನೂ ಆಸೆ ಸ್ವಲ್ಪ ಇದೂ ಎಂಜಾಯ್ ಮಾಡಬೇಕು ಸ್ವಲ್ಪ ದೇವರೂ ಬೇಕು ಸ್ವಲ್ಪ ಒಳ್ಳೆಯ ತಿನ್ನಬೇಕು ಒಳ್ಳೆ ಬಟ್ಟೆ ಹಾಕಬೇಕು ಒಳ್ಳೆ ಮನೆ ಕಟ್ಟಬೇಕು ಒಳ್ಳೆ ಗಂಡ ಅಥವಾ ಹೆಂಡತಿ ಬೇಕು ಎಲ್ಲ ಈ ಆಸೆನೂ ಇದೆ ಆ ಆಸೆನೂ ಇದೆ ಎರಡೂ ಇದೆ ಅವ್ನಿಗೇನಾಗುತ್ತೆ ಯಾವ ಫೋರ್ಸ್ ಜಾಸ್ತಿ ಕೊನೆಯಲ್ಲಿ ದೇಹ ಬಿಡುವಾಗ ಈ ಕಡೆಗ ಆ ಕಡೆಗ ನೀವು ಬಸ್ ಸ್ಟ್ಯಾಂಡ್ಗೆ ಹೋಗ್ತೀರಾ ಅಲ್ಲಿ ಬಾಂಬೆಗೆ ಹೋಗೋ ಟ್ರೈನು ಇದೆ ಬ ಬಸ್ಸು ಇದೆ ಮೈಸೂರಿಗೆ ಹೋಗೋದು ಇದೆ ಕೊನೆಯಲ್ಲಿ ಎಲ್ಲಿಗೆ ಬೋರ್ಡ್ ಹಾಕ್ತೀರಾ ಯಾವುದು ಟಿಕೆಟ್ ತಗೊಂಡು ಹತ್ತಿರೋ ಆ ಕಡೆಗೆ ಹೋಗ್ಬಿಡ್ತೀರಾ ಎರಡು ಕಡೆಗೂ ಬಸ್ ಇದೆ ಹಾಗೆ ನಿಮ್ಮ ಆಲೋಚನೆಗಳು ಪ್ರಪಂಚಕ್ಕೂ ಇದೆ ಪರಮಾತ್ಮಕ್ಕೂ ಇದೆ ಕೊನೆಗಾಲದಲ್ಲಿ ಯಾವುದು ಜಾಸ್ತಿ ವೆಯ್ಟ್ ಪ್ರಪಂಚನ ಪರಮಾತ್ಮನ ಅದು ಹಿಂದಿಂದ ನೀವು ಏನು ಯೋಚನೆ ಮಾಡ್ಕೊಂಡು ಸಾಧನೆ ಮಾಡ್ಕೊಂಡ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವುದನ್ನು ಆರಿಸ್ಕೋತೀರಾ ಅದ್ರ ಮೇಲೆ ನಿಮ್ಮ ಭವಿಷ್ಯ ಯಾವುದನ್ನು ನೀವು ಆರಿಸ್ಕೊತೀರೋ ಹೋಗೋ ಬಸ್ಸನ್ನು ಆರಿಸ್ಕೊಂಡು ಕೂತ್ಕೊಂಡ್ರೆ ಆ ಗಾಡಿ ಮೈಸೂರು ಮಾರ್ಗವಾಗಿ ಹೋಗ್ತಕ್ಕಂಥ ಊರುಗಳು ಕೇರಿಗಳೆಲ್ಲ ಸಿಗುತ್ತೆ ಬಾಂಬೆಗೋ ಹೋಗೋದು ಆರಿಸ್ಕೊಂಡ್ರೆ ಆ ಊರಿಗೋಗೋದೆಲ್ಲ ಸಿಗುತ್ತೆ ನೀವು ಒಂದೂರಿಗೆ ಟಿಕೆಟ್ ತಗೊಂಡು ಕೂತ್ಬಿಟ್ಟು ಇನ್ನೊಂದು ಊರು ಬರಲಿ ಅಂದರೆ ಆಗಲ್ಲ ಅದರಿಂದ ಮೊದಲೇ ಡಿಸೈಡ್ ಮಾಡೋಕೆ ಏನು ಅಂತ ಯಾರು ಅವನು ಸ್ವರ್ಗಾದಿ ಲೋಕಗಳ ಅನೇಕ ವರ್ಷಗಳಿಗೆ ಇದ್ದು ಶುದ್ಧ ಶ್ರೀಮಂತರ ಮನೆಯಲ್ಲಿ ಹುಟ್ಟುತ್ತಾನೆ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದ ಈ ಯೋಗ ಭ್ರಷ್ಟನ ಮಾತು ಹಿಂದಿನ ಶ್ಲೋಕದಲ್ಲಿ ಬಂದಿತ್ತು ಆದರೆ ಮತ್ತೊಬ್ಬ ಸಾಕು ವಾಸನೇ ಇಲ್ಲ ಅವನಿಗೆ ಎಲ್ಲ ಸಾಕಾಗಿದೆ ಹೆಂಡ್ತಿನೂ ಬೇಡ ಗಂಡನೂ ಬೇಡ ಮಕ್ಕಳು ಬೇಡ ಆಸ್ತಿನೂ ಬೇಡ ಎಲ್ಲ ಬೇಕು ಬೇಕು ಅಂತ ಮಾಡ್ದ ಈಗ ಏನು ಬೇಡ ಅನ್ನಿಸ್ತಾ ಇದೆ ಬೇಡಪ್ಪ ಸಾಕು ಎಲ್ಲ ಅವ್ನಿಗೆ ಈಗ ಕೇಸರಿ ಭಾತು ತಿನ್ನಬೇಕು ಅಂತ ಆಸೆ ಇತ್ತು ಒಂದು ತಟ್ಟೆ ತುಂಬ ಹಾಕ್ಬಿಟ್ರು ತಿನ್ನೋಕ್ಕಾಗತ್ತೇನೋ ಸ್ವಲ್ಪ ಒಂದು ಎರಡು ಮೂರು ಆದ್ಮೇಲೆ ಬೇಡಪ್ಪ ಏನೋ ಖಾರ ತಿನ್ನೋಣ ಅನಿಸುತ್ತೆ ಹಾಗೆ ಪ್ರಪಂಚನೇ ಬೇಡ ಅನ್ನಿಸ್ಬಿಟ್ಟಿರುತ್ತೆ ಶ್ರೀರಾಮಕೃಷ್ಣ ಹೇಳ್ತಾರೆ ಕಾಳ ಸರ್ಪದಂತೆ ಕಾಣಿಸ್ತದಂತೆ ಪ್ರಪಂಚ ಇಲ್ಲೆಲ್ಲೋ ಟೆನ್ಷನ್ ಹೈಟೆನ್ಷನ್ ವೈರಾಗ್ತಾ ಇದೆ ಅಂದರೆ ಮುಟ್ತೀರ ನೀವು ಅದು ಮುಟ್ಟಿದ್ರೆ ಏನು ಕಾನ್ಸಿಕ್ವೆನ್ಸ್ ಅಂತ ಗೊತ್ತು ನಿಮಗೆ ಸಂಸಾರ ಹಾಕ್ ಥರ ಕಾಣುತ್ತಂತೆ ಒಬ್ಬನಿಗೆ ಯಾಕೆಂದ್ರೆ ಅವನು ಎಂಜಾಯ್ ಮಾಡಿದ್ದಾನೆ ಭೋಗ್ಸಿದ್ದಾನೆ ಈಗ ಅವ್ನಿಗೆ ವಾಕರಿಕೆ ಬಂದಿದೆ ಬೇಡ ಅಂತ ಒಳಗಡೆಯಿಂದ ಬಂದುಬಿಟ್ಟಿದೆ ಯಾರೂ ಹೇಳಲ್ಲ ಪುಸ್ತಕ ಓದಲ್ಲ ಅವನಿಗೆ ಸಾಕು ಅಂತ ಅನ್ನಿಸ್ಬಿಟ್ಟಿದೆ ಅವನಿಗೆನು ಆ ಸಾಕು ಸಲ ಅದು ತೀವ್ರ ವೈರಾಗ್ಯ ಅವನು ಪರಮಾತ್ಮ ಪ್ರಾಪ್ತಿಯ ಉದ್ದೇಶ ಇರಿಸಿಕೊಂಡು ತೀವ್ರವಾದ ಸಾಧನೆ ತೊಡಗ್ತಾನೆ ನೋಡಿ ಸ್ಪೀಡ್ ಜಾಸ್ತಿ ಆಗುತ್ತೆ ಯಾಕೆಂದರೆ ಇದು ಬೇಡ ಅನಿಸಿದೆ ಸಿದ್ಧಾರ್ಥನ್ಗೆ ಬೇಡ ಅನಿಸ್ತು ರಾಜ್ಯ ಯಶೋಧರ ರಾಹುಲ್ ಅಂತ ಅವನ ಮಗ ಎಲ್ಲ ಬಿಟ್ಬಿಟ್ಟು ಓಡ್ತಾನವನು ಅವನು ಬೇಡ ಕಾಡಿಗೆ ಹೋಗ್ಬೇಕು ಅಂತ ತಪ್ಪಿಸ್ಕೊಂಡು ಹೋಗ್ತಾನೆ ರಾತ್ರಿ ಹೊತ್ತು ಯಾಕೆಂದ್ರೆ ಅವ್ನಿಗೆ ಬೇಡ ಅನಿಸಿದೆ ಕಾಡ್ಗೋಗಿಟ್ರು ಅಲ್ಲಿಂದ ತಪ್ಪಿಸ್ಕೊಬಂದು ಊರಿಗೆ ಬಂದು ಸಂಸಾರ ಮಾಡೋರು ಇದ್ದಾರೆ ಯಾಕೆಂದ್ರೆ ಅವ್ರು ಇದು ಬೇಕು ಅನಿಸುತ್ತೆ ತಪ್ಪು ಸರಿ ಅನ್ನೋ ಪ್ರಶ್ನೆ ಅಲ್ಲ ಇಲ್ಲಿ ಮನಸ್ಸಿನ ಭಾವನೆಗಳು ಇನ್ನು ಪೂರ್ಣತೆ ಪ್ರಾಪ್ತವಾಗಿಲ್ಲ ಅವನಿಗೆ ಆದರೆ ಭಗವಂತ ಬೇಕು ಅಂತ ಯಾವನು ಯಾವುದೋ ವಿಶೇಷ ಕಾರಣದಿಂದ ಯೋಗ ಪ್ರಶ್ನೆ ಆದರೆ ಏನೋ ಕೊನೆಯಲ್ಲಿ ಏನೋ ಮಾಡೋಕ್ಕೋಗಿ ಎಲ್ಲೋ ಅಟ್ರಾಕ್ಷನ್ ಆಯಿತು ಅವನಿಗೆ ಇಷ್ಟಿವ್ಸ ಸಾಧ್ಯ ಮಾಡ್ಕೊಂಡಿದ್ದ ವಿಶ್ವಾಮಿತ್ರನ ಥರ ಯಾವುದೋ ಒಂದು ಸಂದರ್ಭದಲ್ಲಿ ಅಟ್ರಾಕ್ಷನ್ ಆಯಿತು ಕೆಟ್ಟ ಆದರೆ ಸ್ಪೀಡ್ ಕಡಿಮೆ ಆಯಿತು ಸ್ವಲ್ಪ ಸ್ಟೇಷನ್ ಆಯಿತು ಆದರೆ ಸಾಧನೆ ನಿಲ್ಲಲ್ಲ ಸ್ವರ್ಗಾದಿಗಳಿಗೆ ಹೋದರೆ ನೇರವಾಗಿ ಯೋಗಿಗಳ ಕುಲದಲ್ಲಿ ಹುಟ್ಟುತ್ತಾನೆ ಯೋಗ ಭ್ರಷ್ಟನ ಮಾತು ಇಲ್ಲಿಗೆ ಆಗುತ್ತೆ ಏನಪ್ಪಾ ಅಂದರೆ ನಾವು ಹೇಳ್ಬಿಡ್ತೀವಿ ಸ್ವರ್ಗಕ್ಕೆ ಹೋದ್ಮೇಲೆ ಅವನು ಸ್ವರ್ಗದಲ್ಲಿ ಬೇಕಾದಷ್ಟು ರೀತಿಯ ಭೋಗಗಳು ಅನ್ವಯಿಸಲೇ ಅದು ಸಂಸ್ಕಾರ ಆಗಲ್ವೇ ಮತ್ತೆ ಜೀವನಕ್ಕೆ ಬಂದಾಗ ಆ ಸ್ವರ್ಗದ್ದೇ ಎಂಜಾಯ್ ಮಾಡೋದು ಬರಲ್ವೇ ಅದಕ್ಕೆ ಭಗವಂತ ಮಾಡ್ತಾನೆ ಬರುತ್ತಂತೆ ಇಲ್ಲ ಅಂತೇನಿಲ್ಲ ಎಲ್ಲಿ ಭೋಗಿಸ್ತೀವೋ ಬರುತ್ತೆ ಆದರೆ ಅವನು ತ್ಯಾಗಿಗಳ ಯೋಗಿಗಳ ಕುಲದಲ್ಲಿ ಹುಡ್ತಾನೆ ಅಂದರೆ ಏನು ತ್ಯಾಗಿಗಳ ಯೋಗಿಗಳ ಕುಲ ಅಂದರೆ ಯಾರು ಧರ್ಮಿಷ್ಟರೋ ಸಂಸ್ಕಾರವಂತರೋ ಅಂಥ ಮನೆಯಲ್ಲಿ ಆ ತಂದೆ ದಿವಸ ಅವನು ಶಿವ್ ಲಿಂಗ ಪೂಜೆ ಮಾಡ್ತಾನೆ ವಚನಗಳನ್ನು ಹೇಳ್ತಾನೆ ಮನೆಯಲ್ಲಿ ಮಕ್ಕಳು ನೋಡತ್ವೆ ಅಂಥ ಮನೇಲಿ ಅವನು ಕೆಡೋಕ್ಕೆ ಚಾನ್ಸ್ ಇಲ್ಲ ಅಕಸ್ಮಾತ್ ಅಂಥ ಸಂದರ್ಭಗಳು ಬಂದರೂ ಅವನು ಒಳಗಡೆಕ್ಕಂಥ ಉತ್ತಮ ಸಂಸ್ಕಾರ ಎಳ್ಕೊಂಬಂದ್ಬಿಡ್ತೆ ನೋಡ್ತಾನೆ ಅಮ್ಮ ಒಂದು ತೊಟ್ಟು ನೀರು ಬಿಡಲ್ಲ ಸೋಮವಾರ ಬಂತು ಅಂದರೆ ಏಕಾದಶಿ ಬಂತು ಅಂದರೆ ಶಿವನ ಪೂಜೆ ಮಾಡೇ ಬಿಡೋದು ಸ್ನಾನ ಮಾಡೇ ಅವಳು ಎಲ್ಲ ಮಾಡೋದು ಎಲ್ರಿಗೂ ಕೊಟ್ಟೆ ಮಾಡೋದು ಈ ತಂದೆ ತಾಯಿಗಳೇ ಈ ಥರ ಮಾಡುವಾಗ ಮಕ್ಕಳು ಅದನ್ನೆಲ್ಲ ನೋಡುತ್ತವೆ ಎದ್ದು ತಂದೆ ಸಿಗರೆಟ್ ಇಟ್ಕೊಂಡು ಟಿ ವಿ ನೋಡ್ದಾಗ ಕೂತಿರೋದು ನೋಡ್ಕೊಂಡು ಕೂತ್ಕೊಂಡ್ರೆ ಬಾಟ್ಲು ಪಕ್ಕದಲ್ಲಿಟ್ಕೊಂಡ್ರು ಆ ಮಗು ಅದನ್ನೂ ನೋಡುತ್ತೆ ಯಾವುದನ್ನು ನಾವು ಮಾಡ್ತೀವೋ ಅದನ್ನೆಲ್ಲ ಕಾಪಿ ಮಾಡ್ತವೆ ನಮ್ಮ ಮಕ್ಕಳು ಅಂತಹ ಯೋಗಿಗಳ ಕುಟದಲ್ಲಿ ಹುಡ್ತಾನೆ ಆಮೇಲೆ ಅವನು ಶ್ರೀಮಂತನಾಗಿರ್ತಾನೆ ಅಂತಲೂ ಹೇಳ್ತಾನೆ ಯಾಕೆ ಈ ಮಾತನ್ನು ಹೇಳ್ತಾ ಅಂದರೆ ಹಣಕ್ಕೋಸ್ಕರ ಸಂಪಾದನೆಗೋಸ್ಕರ ಅಲಿಯೋದಿರುತ್ತೆ ಅಲ್ಲಿ ನಾವು ಪ್ರಪಂಚ ಜೊತೆ ಮಿಕ್ಸ್ ಆಗಲೇಬೇಕು ವ್ಯವಹಾರ ಮಾಡಲೇಬೇಕು ಒಂದಷ್ಟು ಕೊಳೆಕ್ಕೆ ತರಲೇಬೇಕಾಗುತ್ತೆ ಅವನು ಹಿಂದೂ ಜನ್ಮದಲ್ಲಿ ಅದೆಲ್ಲ ಕಷ್ಟಪಟ್ಟು ಸಾಧನೆ ಮಾಡಿರ್ತಾನೆ ಅಲ್ಲ ಮುಂದುವರಿಬೇಕಾಗಿದೆ ಈಗ ಅವನಿಗೇನಾಗುತ್ತೆ ಹಳ್ಳಿ ಸ್ಕೂಲಲ್ಲಿ ಓದಿ ನಡ್ಕೊಂಡು ಬಂದರೂ ಯೂನಿವರ್ಸಿಟಿ ಕ್ಯಾಂಪಸಲ್ಲಿ ಅಡ್ಮಿಷನ್ ಆದಾಗೆ ಯಾವ್ರಿಗೂ ಹೋಗೋದು ಬೇಡ ಮೊದಲು ಬಸ್ ಹತ್ತಬೇಕಾಯ್ತು ಹೋಗ್ಬೇಕಾಯ್ತು ಅಲ್ಲಿ ಅವನಿಗೆ ಸ್ಕಾಲರ್ಶಿಪ್ ಬಂತು ಯಾರೋ ಬಟ್ಟೆನೂ ಕೊಡಿಸಿದ್ರು ಓದಪ್ಪ ನೀನು ಚೆನ್ನಾಗಿ ಹಾಸ್ಟೆಲ್ ಫೀಸ್ ನಾನು ಕೊಡ್ತೀನಿ ಅಂತಂದರು ಅಥವಾ ಗೌರ್ಮೆಂಟೇ ಕೊಡ್ತೀನಿ ಅಂತ ಯೂನಿವರ್ಸಿಟಿ ಕ್ಯಾಂಪಸಲ್ಲಿ ಸಿಕ್ತಾಗ ಅವನಿಗೆ ಯಾಕೆಂದ್ರೆ ನಮಗೆ ಓದಬೇಕು ಅಂತ ಆಸೆ ಇದೆ ಭಿಕ್ಷಾ ಮಾಡ್ಕೊಂಡು ಎಷ್ಟೋ ಜನ ಓದ್ತಾರೆ ಯಾಕೆಂದರೆ ಓದಬೇಕು ಅನ್ನೋ ಆಸೆ ಇದೆ ಅವನಿಗೆ ಕರೀತಾರೆ ಮಕ್ಕಳೆಲ್ಲ ಹುಡುಗರು ಬರೋ ಫಿಲಮ್ಗೆ ಹೋಗೋಣ ಬರೋ ಆಟ ಆಡೋಕ್ಕೆ ಹೋಗೋಣ ಅಂತ ನೀವು ಹೋಗಿದ್ದು ಬನ್ನಿ ಅಂತಾನೆ ಯಾರನ್ನೂ ಇರೋಸಲ್ಲ ನಾನು ಬರಲ್ಲ ನಂಗೆ ಅರ್ಜೆಂಟ್ ಕೆಲಸ ಇದೆ ಅಂತ ಹೋಗಿಬಿಡ್ತಾನೆ ಯಾಕೆಂದರೆ ಅವನಿಗೆ ಒಳಗಡೆ ಓದುವ ಇಚ್ಛೆ ಇದೆ ಹಾಗೆ ಸಾಧನೆ ಇಚ್ಛೆ ಏನಾಗುತ್ತೆ ಅನೇಕ ಪ್ರಲೋಭನೆಗಳು ಬಂದರೂ ಸಹ ಹಿಂದಿನ ಜನ್ಮದ ಸಂಸ್ಕಾರಗಳು ಕೆಡಕ್ಕೆ ಬಿಡೋದಿಲ್ಲ ಅವ್ರ ಜೊತೆನೇ ಇದ್ರೂ ಹೋಗ್ತಾನೆ ಕೆಡಕ್ಕೆ ಬಿಡಲಿಲ್ಲ ಈ ಯೋಗ ಪ್ರಶ್ನೆನ ಮಾತು ಅವನು ಏನು ಹೇಳ್ತಾನೆ ಪ್ರಪಂಚದಿಂದ ವಿರಕ್ತನಾಗಿ ಪ್ರಪಂಚಕ್ಕೆ ಸರ್ವತಾ ವಿಮುಖನಾಗಿ ಸಾಧನೆಯಲ್ಲಿ ತೊಡಗುವನು ಅವನು ಯಾವುದೋ ಕಾರಣದಿಂದ ಯಾವುದೋ ಪರಿಸ್ಥಿತಿಯಲ್ಲಿ ಸತ್ತು ಹೋದರೆ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಧೀ ಅಂದರೆ ಬುದ್ಧಿ ಚಿಂತನೆ ಅದಕ್ಕೆ ವಿವೇಕ ಅಂತ ಕರೀತಾರೆ ನಾವು ಧೀ ವಿವೇಕ ಅಜ್ಞಾನಕ್ಕೆ ವೈರಿ ಚೈತನ್ಯ ಅಲ್ಲ ಒಳಗಿರೋ ಆತ್ಮ ಅಲ್ಲ ಅದಕ್ಕೆ ಯಾರು ಮಿತ್ರರು ಇಲ್ಲ ಶತ್ರುರು ಇಲ್ಲ ಯಾಕೆ ಆತ್ಮಕ್ಕೆ ಭಗವಂತನ ಕಡೆಗೆ ಹೋಗ್ಬೇಕಾದ್ರೆ ವಿವೇಕ ಅಂತ ಕರಿತಾರೆ ನಮ್ಮಲ್ಲಿ ಇಂಗ್ಲೀಷಲ್ಲಿ ಡಿಸ್ಕ್ರಿಮಿನೇಷನ್ ನಾಲೆಡ್ಜ್ ಅಥವಾ ಅನಲಿಸಿಸ್ ಅಂತ ಕರಿತೀವಿ ಏನದು ವಿವೇಕ ಅಂದರೆ ಯಾವುದು ಶಾಶ್ವತ ಯಾವುದು ಅಶಾಶ್ವತ ಯಾವುದು ಜಾಸ್ತಿ ದಿವಸ ನಮಗೆ ಅನುಕೂಲ ಬರ್ತದೆ ಯಾವುದು ಕ್ಷಣಿಕವಾಗಿ ಹೋಗುತ್ತೆ ಅನ್ನೋ ತಿಳುವಳಿಕೆ ಜ್ಞಾನಕ್ಕೆ ವಿವೇಕ ಅಂತ ನಾವು ಕರಿತೀವಿ ಈ ವಿವೇಕ ಯಾರಿರ್ತಾರೋ ಧೀಮತಾಂ ಅವನು ಯೋಗೀನಾಮೇವ ಕುಲೇ ಅವನು ಶ್ರೀಮಂತರ ಏನಿಲ್ಲ ಅವ್ನು ಕೆಲವರು ಅವರು ಸರಳವಾದ ಜೀವನ ಊಟ ಬಟ್ಟೆಗೆ ನೇರವಾಗಿರೋ ಮನೇಲಿ ಹುಡ್ತಾನೆ ಅವನು ವ್ಯವಹಾರನೂ ಇಲ್ಲ ಲಕ್ಸುರಿ ಲೈಫಲ್ಲಿ ಏನೋ ಟರ್ನ್ ಆಗುತ್ತೆ ಅಂದರೆ ಕೆಲವರು ಅಲ್ಲೂ ಹುಡ್ತಾರೆ ಈಗ ಹೇಳ್ತಾ ಇದ್ದಾನೆ ಏನು ಈ ರೀತಿ ಅನೇಕ ಪ್ರಲೋಭನೆ ಸಂದರ್ಭಗಳು ಬಂದರೂ ಸಹ ಅದನ್ನು ತಪ್ಪಿಸ್ಕೊಂಡು ಭಗವಂತನ ಕಡೆಗೆ ಹೋಗೋ ಜ್ಞಾನ ಬರೋ ಬಂದದ್ದು ಎಲ್ಲಿಂದ ಅಂದರೆ ಅವನ ಹೊರಗಿನ ತಂದೆ ತಾಯಿಗಳ ಸಂಸ್ಕಾರ ಮತ್ತು ಒಳಗಡೆ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ತನ್ನ ಸಾಧನೆಯ ಫಲದಿಂದ ಅವನು ಮುಂದುವರ್ಕೊಂಡು ಹೋಗ್ತಾನೆ ಎದ್ ಏತದ್ವಿದ್ದ ದುರ್ಲತ ದುರ್ಲಭತರಂ ಲೋಕೆ ಜನ್ಮ ಎದೀ ದೃಶ್ಯಂ ಈ ರೀತಿ ಜನ್ಮ ಬರೋದು ಕಷ್ಟ ಯಾಕೆಂದರೆ ಆ ರೀತಿ ಸಾಧನೆ ಮಾಡಿ ವಿಚಲ ಆಗ್ತದೆ ಭಾಳ ಕಡಿಮೆ ಒಂದು ಸಲ ಭಗವಂತನ ರುಚಿ ಸಿಕ್ಕಿದ್ಮೇಲೆ ಶ್ರೀರಾಮ್ ಕೃಷ್ಣ ಹೇಳ್ತಾರೆ ಚೆನ್ನಾಗಿ ಯಾರು ಭರತನಾಟ್ಯವನ್ನು ಟ್ರೈನ್ ಮಾಡಿರೋರು ಬೈ ಮಿಸ್ಟೇಕು ತಪ್ಪು ಹೆಜ್ಜೆ ಹಾಕಲ್ಲಂತೆ ಅವ್ರು ಮಾಡಿದ್ರು ಕರೆಕ್ಟಾಗೇ ಇರುತ್ತದು ಚೆನ್ನಾಗಿ ಸಂಗೀತ ತಾಳ ಲಯ ಬರ್ದು ಅಭ್ಯಾಸ ಮಾಡಿರೋರು ನಿಂತೋಗ್ಬಿಟ್ಟಿದೆ ಒಂದಷ್ಟು ದಿವಸ ಸ್ವಲ್ಪ ಟ್ರೈನಿಂಗ್ ಆದರೆ ಸಾಕು ಬಂದುಬಿಡುತ್ತೆ ತುಂಬ ದಿವಸದಿಂದ ಈಜೋಡ್ದಿದ್ದ ಏನೋ ಬೈ ಮಿಸ್ಟೇಕ್ ನೀರಿಗೆ ಬಿದ್ದಾದರೆ ಅದು ಯಾವಾಗಲೂದೇ ಮರ್ತೋಯ್ತು ಅಂತೇನಿಲ್ಲ ಅದು ಹಾಗೆ ಓದಿದ್ದು ಎಲ್ಲೋ ನಿಲ್ಸಿದ್ದ ಓದಿದ್ದ ಕಾನ್ವೆಂಟಲ್ಲಿ ಈಗ ಮರ್ತೋಗ್ಬಿಟ್ಟಿದೆ ಸ್ವಲ್ಪ ಹೊತ್ತು ಸರಿಯಾಗಿ ಬಿಡುತ್ತೆ ಅವನಿಗೆ ಹಾಗೆ ನಾವು ಯಾವ ಅಭ್ಯಾಸವನ್ನು ಮಾಡಿರ್ತೀವೋ ಆ ಅಭ್ಯಾಸ ಮತ್ತೆ ಬಂದು ಪ್ರೊಟೆಕ್ಟ್ ಮಾಡುತ್ತೆ ಆದರೆ ಈ ರೀತಿ ಬೈ ಮಿಸ್ಟೇಕ್ ತಪ್ಪಾಗಿ ಹೋಗಿರ್ತಕ್ಕಂಥವ್ರು ಗೊತ್ತಿಲ್ಲದೆ ಯಾವುದೋ ಟ್ರೈನ್ ಹತ್ತಿರೋರು ಕಡಿಮೆ ಜನ ಇರ್ತಾರೆ ಆದರೆ ಅವರು ಕೆಡೋಕ್ಕೆ ಬಿಡೋದಿಲ್ಲ ಅವರು ಉದ್ಧಾರ ಆಗ್ತಾರೆ ಅನ್ನೋ ಮಾತನ್ನು ಭಗವಂತ ಹೇಳ್ತಾ ಇದ್ದಾನೆ ದುರ್ಲಭವೆಂದು ಹೇಳ್ತಾನೆ ಪುಣ್ಯದ ಫಲವೆಂದರೆ ತಿಳಿಯಲಾಗ್ತದೆ ಯಾಕೆಂದರೆ ಪುಣ್ಯ ಫಲ ಅವನಿಗಿದೆ ತತ್ವಜ್ಞ ಜೀವನ್ಮುಕ್ತ ಯೋಗಿ ಮಹಾಪುರುಷಲ್ಲಿ ಹುಟ್ಟುವುದಂತೂ ಇನ್ನೂ ದುರ್ಲಭ ಯಾಕಂದರೆ ತತ್ವಜ್ಞ ಅವರು ಮನನಲ್ಲೇ ತತ್ವಗಳನ್ನ ಹೇಳ್ತಾರೆ ಮನೇಲೇ ಸತ್ಸಂಗಗಳು ಮಾಡ್ತಾರೆ ಶಿವಪುರಾಣಗಳು ಓದ್ತಾರೆ ಆವಾಗ ಹರಿಕಥೆಗಳನ್ನು ಮಾಡಿಸ್ತಾರೆ ಅಂಥವ್ರು ಅವರು ಮನೆಯಲ್ಲೇ ವಾತಾವರಣ ಗಾಳಿನೇ ಅಟ್ಮಾಸ್ಫಿಯರೇ ಆಧ್ಯಾತ್ಮಿಕ ಕಡೆಗೆ ತಗೊಂಡು ಹೋಗೋದಿರುತ್ತೆ ಮನೆಯಲ್ಲೇ ಮಕ್ಕಳೆಲ್ಲ ಬೆಳಗ್ಗೆ ಸಂಜೆ ಕೈಕಾಪಕ ತಗೊಂಡ್ರು ದೇವ್ರಿಗೆ ಅಗರಬತ್ತಿ ಹಚ್ಚಿ ಕೂತ್ಕೊಂಡು ಸ್ವಲ್ಪ ಪ್ರಾರ್ಥನೆ ಮಾಡಿ ಅಂತ ಹೇಳೋ ಅಂಥ ಮನೆ ಅವ್ರೇನು ಮಾಡ್ತಾರೆ ಆ ಯೋಗಿಗಳ ಕುಲದಲ್ಲಿ ಮನೇಲಿ ಸ್ವಾಭಾವಿಕವಾಗಿ ಪಾರಮಾರ್ಥಿಕ ವಾಯುಮಂಡಲ ಇರ್ತದೆ ಸಾಂಸಾರಿಕ ಭೋಗಗಳ ಚರ್ಚೆಯೇ ಅವರ ಮನೆ ನಡೆಯೋದಿಲ್ಲ ಏನ್ ತಿಂದ್ರೆ ಚೆನ್ನಾಗಿರುತ್ತೆ ಏನನ್ನು ಭೋಗ್ಸಿದ್ರೆ ಚೆನ್ನಾಗಿರುತ್ತೆ ಅಂತಕ್ಕಂಥ ಮಾತುಗಳು ಅವ್ರ ಮನೆ ಆಡೋದಿಲ್ಲ ಅವ್ರ ಮನೆ ಮಾತಾಡ್ತಕ್ಕಂಥ ಆಲೋಚನೆಗಳೇ ಬೇರೆ ಆದ್ದರಿಂದ ಅಲ್ಲಿಯ ವಾಯುಮಂಡಲದಲ್ಲಿ ದೃಶ್ಯದಿಂದ ತತ್ವಜ್ಞ ಮಹಾಪುರುಷರ ಸಂಘದಿಂದ ಒಳ್ಳೆಯ ಶಿಕ್ಷಣಾದಿಗಳಿಂದ ಅವನಿಗೆ ಸಾಧನೆ ತೊಡಗುವುದು ತುಂಬಾ ಸುಲಭವಾಗ್ತದೆ ಅವನು ಬಾಲ್ಯದಲ್ಲಿಯೇ ಸಾಧನೆ ತೊಡಗುತ್ತಾನೆ ಅದಕ್ಕಾಗಿ ಇಂತಹ ಯೋಗಿಗಳ ಕುಲದಲ್ಲಿ ಜನ್ಮವಾಗುವುದನ್ನು ದುರ್ಲಭತರ ಅಂತ ಹೇಳ್ತಾರೆ ನಿಮ್ಮ ಭಕ್ತ ಸಿರಿಯಾಳ ಕೇಳಿರ್ಬೋದು ಅವರ ಅಪ್ಪ ಅಮ್ಮ ಎಂಥವ್ರು ನೋಡಿದ್ದ ಅವನು ಶಿವ ಹೇಳ್ತಾರೆ ನೀನೇನು ಸಾಯಿಸ್ಬಿಡ್ತಾರೆ ಕಣೋ ಅಂತ ಹೇಳಿದ್ರೆ ಏನಕ್ಕೆ ನಮ್ಮ ಅಪ್ಪ ಅಮ್ಮ ನಿಯಮದಲ್ಲಿ ಬದುಕೋ ಜನ ಅವರು ಶಿವಂಗೆ ನನ್ನನ್ನು ಕೊಟ್ಟಿರೋ ಶಿವ ನನ್ನನ್ನು ಶಿವಂಗೆ ಅರ್ಪಣೆ ಮಾಡ್ತಾರಂತೆ ಅದೇನು ಶರೀರ ತಾನೇ ನಾನೇನೇ ಯಾರು ಶಿವನ ನನ್ನೊಳಗಡೆ ಇದ್ದಾನೆ ಅವನೇಲ್ಲಿ ಸಾಯ್ತಾನೆ ಶಿವ ನನ್ನೊಳಗಡೆ ಇದ್ದಾನಲ್ಲ ಅಂತ ನಾವು ಹುಡುಗ ಸಿರಿಯಾಳನ ಮಗ ಆ ಹುಡುಗಂಗೆ ಏನೋ ತಲೆ ಕೆಡಿಸೋಣ ಅಂತ ಅವನು ಶಿವ ಗಡಗಳು ಕೆಲಸ ಮಾಡ್ತವೆ ಅವನು ಒಪ್ಪದಲ್ಲಿ ಪರವಾಗಿಲ್ಲ ಬಿಡು ನಮ್ಮ ಅಪ್ಪ ಅಮ್ಮ ಏನು ಹೇಳಿದ್ರೆ ಹಾಗೆ ಇರೋದು ಸರಿ ಆ ಹುಡುಗ ಅಲ್ಲೆಲ್ಲೋ ಆಡ್ತಿದ್ದ ಅದು ಕತೆಗೆ ನಿಮ್ಮೆಲ್ಲ ಗೊತ್ತು ಅದನ್ನೇನು ಹೇಳೋದು ಬೇಕಾಗಿಲ್ಲ ಹಾಗೆ ಲೋಹಿತಾಶ್ವಿನ ಕತೆ ಇರ್ಬೋದು ಅವರ ಅಪ್ಪ ಅಮ್ಮನ ಸಂಸ್ಕಾರ ಮಕ್ಕಳಿಗೆ ಬಂದುಬಿಟ್ಟಿರುತ್ತೆ ವಿಚಲಿತರು ಮಾಡಲಿಕ್ಕೆ ಆಗೋದಿಲ್ಲ ಏತದ್ ಈ ದೃಶ್ಯಂ ಅಂತ ಒಂದು ಪದ ಇದೆ ಏನಪ್ಪ ಅಂತಂದರೆ ತತ್ವವನ್ನು ಅರಿತವರು ಯಾರೋ ಆ ಕುಲದಲ್ಲಿ ಹುಟ್ಟಿರ್ತಾರೋ ಅವನಿಗೆ ಅದಕ್ಕೆ ಅನುಕೂಲವಾದ ಮಾರ್ಗಗಳು ಸಿಗುತ್ತೆ ತಂದೆ ತಾಯಿಯ ರಜವೀರ್ಯದಿಂದ ಹುಟ್ಟಿದ ಪ್ರಜೆಗೆ ಬಿಂದುಜಾ ಅಂತ ಕರೀತಾರೆ ಸಾಮಾನ್ಯವಾಗಿ ತಂದೆ ತಾಯಿಗಳ ಸಂಯೋಗದಿಂದ ಹುಟ್ಟಿರೋ ಮಕ್ಕಳಿಗೆಲ್ಲ ಬಿಂದುಜಾ ಅಂತ ಕರೀತಾರೆ ಕೆಲವು ಸ್ಪೆಷಲ್ ಇದೆ ಈಗ ಬಸವಣ್ಣನವರು ಅಕ್ಕ ಮಹಾದೇವಿ ಇವರೆಲ್ಲ ಏನಂದರೆ ವಿವೇಕಾನಂದ ವಿವೇಕಾನಂದರು ಅವರು ಪೂಜೆ ಪುನಸ್ಕಾರ ಮಾಡಿ ವ್ರತಾಚರಣೆಗಳು ಮಾಡಿ ಮಕ್ಕಳನ್ನ ಪಡ್ಕೊಂಡಿರೋದವರು ಅದಕ್ಕೇನಂತಾರೆ ಅವ್ರಿಗೆ ಶಬ್ದಜ ಮಹಾಪುರುಷರು ಮನೆಗೆ ಬಂದು ಆಶೀರ್ವಾದ ಮಾಡ್ತಾರೆ ನಿನಗೆ ಈತ ಮಗು ಹುಟ್ಲಿ ಒಳ್ಳೇದಾಗಲಿ ಅಂತ ನಮ್ಮ ಪುರಾಣದ ಕಥೆಗಳು ಬರ್ತದದು ಶಬ್ದ ಜ ಬಿಂದುಜ ಬಿಂದುಜ ಅಂದರೆ ಭೌತಿಕವಾಗಿ ಸಂಯೋಗದಿಂದ ಹುಟ್ಟವರು ಶಬ್ದದಂತೆ ಆಧ್ಯಾತ್ಮಿಕವಾಗಿ ಪಾರಮಾರ್ಥಿಕ ಮಾರ್ಗದಲ್ಲಿ ತೊಡಗಿಕೊಂಡು ಅವನಿಗೆ ನಾದಜ ಶಬ್ದಕ್ಕೆ ನಾದ ಅಂತ ಕರೆ ನಾಜದ ಪ್ರಜೆ ಅಂತ ಹೇಳ್ತಾರೆ ಇಲ್ಲಿ ಯೋಗಿಗಳ ಕಳುದಲ್ಲಿ ಹುಟ್ಟುವ ಯೋಗ ಭ್ರಷ್ಟನು ಬಿಂದುಜನಾಗಿದೆ ನಾಗಿದ್ದಾನೆ ಅಥವಾ ತತ್ವಜ್ಞ ಜೀವೋನ್ಮುಕ್ತ ಮಹಾಪುರುಷರ ಸಂಘಪ್ರಾಪ್ತದಿಂದ ಆದನು ನಾದಜನಾಗಿದ್ದಾನೆ ಎಂದರೆ ಕೆಲವರು ಆಶೀರ್ವಾದದಿಂದ ಹುಡ್ತಾರೆ ಸೇವೆ ಮಾಡಿರ್ತಾರೆ ಭಕ್ತಿ ಭಗವಿಂದ ಈಗ ವಿವೇಕಾನಂದ ತಾಯಿ ಭುವನೇಶ್ವರಿ ದೇವಿ ಅವಳು ಎಷ್ಟು ಕಷ್ಟಪಟ್ಟಲು ಒಂದು ಮಗ ಬೇಕು ಅಂತ ಕಾಶಿಗೆ ಫೋನ್ ಮಾಡಿ ಅವ್ಳು ಫೋನ್ ಮಾಡಿ ಅಂತೀನಿ ನಮ್ಗೆ ಈಗಿನ ಬ ಮಾ ಭಾಷೆ ಬರ್ತದೆ ಅಲ್ಲಿಗೆ ಲೆಟ್ರು ಬರೆದು ಯಾರೋ ಪ್ರತಿ ದಿವಸ ಹೋಗಿ ಸೋಮವಾರ ಬಿಲ್ವಾರ್ಚನೆ ಮಾಡು ನಿನ್ನಲ್ಲಿ ನಾನಿಲ್ಲಿ ಉಪವಾಸ ಇರ್ತೀನಿ ನಂಗೆ ಒಬ್ಬ ಮಗ ಬೇಕು ಶಿವನ ಕೃಪೆಯಿಂದ ಆಗಬೇಕು ಅಂತ ಅವಳು ವರ್ಷಾಂಗಟ್ಟಲೆ ತಪಸ್ಸೆ ಮಾಡ್ತಾಳೆ ಆಮೇಲೆ ಹುಟ್ತಾನೆ ಹುಟ್ಟಿದ್ಮೇಲೆ ಅವನು ವ್ಯವಹಾರ ನೋಡ್ದು ಶಿವನ್ ಕೇಳಿದೆ ಒಬ್ಬ ಮಗನ ಕೂಡ ಯಾರೋ ಭೂತನೋ ಗಣನ ಕಳಿಸ್ಬಿಟ್ಟಿದ್ದಾನೆ ಹೇಳಿದ ಮಾತೆ ಕೇಳಲ್ಲ ಇದು ಅಂತ ಆಕೆ ಕೊನೆಗೆ ಅವ್ಳು ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ ಇದು ಅವ್ರಿಗೇನಂತಾರೆ ನಾದಜ ಪ್ರಾರ್ಥನೆಯಿಂದ ಆಶೀರ್ವಾದದಿಂದ ಶಾಸ್ತ್ರಗಳಲ್ಲಿ ಮನುಷ್ಯ ಜನ್ಮವನ್ನು ದುರ್ಲಭವೆಂದು ಹೇಳಿದೆ ಆದರೆ ಈ ಮನುಷ್ಯ ಜನ್ಮದಲ್ಲಿ ಮಹಾಪುರುಷರ ಸಂಘ ಸಿಗುವುದು ಇನ್ನೂ ದುರ್ಲಭ ಮನುಷ್ಯ ಜನ್ಮ ಏನೋ ಸಿಕ್ತೋ ಅನೇಕ ಜನ್ಮಗಳಿಗಿಂತ ಮನುಷ್ಯ ಜನ್ಮ ಸಿಗೋದು ಬಹಳ ದೊಡ್ಡದು ಇಲ್ಲ ಅಂತ ಏನು ಹೇಳಲ್ಲ ಆದರೆ ಮನುಷ್ಯ ಜನ್ಮ ಸಿಗಿನಲ್ಲಿ ಎಂತೆಂಥರ ಮನೆ ಯಾರ್ಯಾರ ಸಂಘ ಸಿಗುತ್ತೋ ನಮಗೆ ಯಾರಿಗೆ ಹೇಗೆ ಗೊತ್ತು ಅದಕ್ಕೆ ಮಹಾಪುರುಷರ ಸಂಶಯ ಒಳ್ಳೆಯ ಜನ ಸಿಗಬೇಕು ಕೆಲವರು ಮನೇಲಿ ಎಂಥಾರು ಮನೆ ಹುಟ್ಟಿದ್ರು ಆ ಮಕ್ಳಿಗೆ ಒಳ್ಳೆಯ ಸಂಸ್ಕಾರ ಸಿಕ್ಬಿಡ್ತಾರೆ ಆ ಮೇಷ್ಟರು ಅವ್ರು ಸ್ಕೂಲಲ್ಲಿ ಹೋದ ಮೇಷ್ಟ್ರು ಒಳ್ಳೆ ಮಾತು ಹೇಳ್ಕೊಟ್ಬಿಡ್ತಾರೆ ಅಥವಾ ಪಕ್ಕದ ಮನೆ ಭಜನೆ ಮಾಡೋ ಮನೆ ಸಿಗುತ್ತೆ ಇಲ್ಲ ಇನ್ನು ಯಾರೋ ಸ್ನೇಹಿತರು ಮನೆ ಸಿಕ್ಬಿಡುತ್ತೆ ಮನೇಲಿ ಆ ಸಂಸ್ಕಾರ ಇಲ್ದೇವರು ಪರವಾಗಿಲ್ಲ ಮಕ್ಕಳು ಉದ್ಧಾರ ಆಗಿಬಿಡ್ತಾರೆ ನೋಡಿ ಹೇಗಾಗುತ್ತೆ ಅಂತ ಗೊತ್ತಿಲ್ಲ ಸಂಸ್ಕಾರಗಳು ಒಳಗೆ ಅದರಿಂದ ಮಹತ್ಸಂಗಸ್ತು ದುರ್ಲಭೋ ಭೋಗ ಮೋಕ್ಷೋ ಅಮೋಘಶ್ಚ ಅಂತ ನಾಡದ ಭಕ್ತಿ ಸೂತ್ರದ ಬರ್ತದೆ ಏನು ಮಹತ್ಸಂಗಸ್ತು ದುರ್ಲಭ ಭೋಗಮ್ಯೋ ಮೋಘಶ್ಚ ಅರ್ಥಾತ್ ಮಹಾಪುರುಷರ ಸಂಘ ದುರ್ಲಭ ಅಗಮ್ಯ ಅಮೋಘವಾಗಿರುತ್ತೆ ಕಾರಣ ಒಂದು ಅವರ ಸಂಘ ಸಿಗೋದ್ರಿಂದ ನಮಗೆ ಆಗುತ್ತೆ ಇದರಿಂದ ಈ ರೀತಿ ಜನ್ಮಗಳು ಸಿಗೋದು ದುರ್ಲಭ ನಾವು ಆ ಜನ್ಮ ಸಿಗ್ಲಿ ಅಂತ ಮಾಡೋದು ಬೇಡ ಭಗವಂತ ನನ್ನನ್ನು ನಿನ್ನವನಾಗಿ ಮಾಡ್ಕೊ ನನ್ನನ್ನು ನಿನ್ನವನಾಗಿ ಮಾಡ್ಕೊ ಪ್ರಪಂಚದ ಆಸೆಗಳನ್ನು ಕಡಿಮೆ ಮಾಡಿಸು ನಿನ್ನ ಬಗ್ಗೆ ಇರ್ತಕ್ಕಂಥ ಜಾಸ್ತಿ ಇಷ್ಟ ಬರೋ ಮಾಡು ನಮಗೆ ಈ ಆಸೆ ಮನಸ್ಸು ಇಷ್ಟ ಎಲ್ಲ ಚಿಂತನೆ ಪ ಪ್ರಪಂಚ ಕಡೆಗೆ ಇದೆ ಭಗವಂತನೇ ಅದನ್ನು ತಪ್ಪಿಸಿ ನಿನ್ನ ಕಡೆ ಬರುವಾಗ ಮಾಡ್ಕೊಳಪ್ಪ ನಾನು ಶಾಂತ ಈ ಮನೆಗೆ ಸಂಸಾರಕ್ಕೆ ಕಟ್ಟಾಕೊಂಡಿರಲಿ ನಾನು ಇದೆಲ್ಲ ಆಯಿತು ಈಗಲಾರ ಕೊನೆಗಾಲದಲ್ಲ ನನ್ನ ಮನಸ್ಸು ನಿನ್ನ ಕಡೆಗಿರಲಿ ಭಗವಂತನೇ ಅಂತ ಪ್ರಾರ್ಥನೆ ಮಾಡಬೇಕು ಆ ಥರ ಮಾಡಿದ್ರೆ ಏನಾಗಬೇಕೋ ನಮ್ಮ ಮನಸ್ಸಿಗೆ ತಕ್ಕಂತೆ ಆಗತ್ತೆ ಈಗ ಈ ಯೋಗ ಭ್ರಷ್ಟನ ಮಹಾಪುರುಷ ಸಂಶಯ ಎಲ್ಲ ಹೇಳ್ದ ಈಗ ಮತ್ತೆ ಮುಂದೆ ಏನು ಹೇಳ್ತೀನಿ ನೋಡ ತತ್ರ ತಮ್ಮ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯತತೆ ತಥೋಭೂಯ ಸಂಸಿದ್ಧವು ಕುರುನಂದನ ಹೇ ಕುಂತಿಪುತ್ರನೇ ಕೇಳ್ತಾ ಇದ್ದೀನಿ ಹೇ ಕುರಿನಂದನ ಅಂದರೆ ಅರ್ಜುನನೇ ಅಲ್ಲಿ ಅವನಿಗೆ ಮೊದಲ ಮನುಷ್ಯ ಜನ್ಮದ ಸಾಧನ ಸಂಪತ್ತಿಯು ಆಯಾಸವಿಲ್ಲದೆಯೇ ದೊರೆಯುತ್ತದೆ ಯಾಕೆಂದರೆ ನೀವು ಮೊದಲೇ ಸಂಪಾದನೆ ಮಾಡಿ ಒಂದಷ್ಟು ದುಡ್ಡು ಇಟ್ಕೊಂಡು ಹೋಗಿದ್ರೆ ಪಿಕ್ ಪಾಕೆಟ್ ಆಯಿತು ಮೇಲ್ಗಡೆ ಜೋಬಲ್ಲಿ ಅಂದ್ರೂ ಬ್ಯಾಗಲ್ಲಿ ದುಡ್ಡಿರುತ್ತೆ ನಿಮ್ಮ ಹತ್ರ ಅಥವಾ ಬ್ಯಾಂಕಲ್ಲಿ ಇಟ್ಕೊಂಡಿರ್ತೀರಿ ಯಾರಿಗೋ ಫೋನ್ ಮಾಡಿ ತರಿಸ್ಕೊಂಡು ಬರ್ತೀರಿ ಯಾಕೆಂದರೆ ನೀವು ಸಂಪಾದನೆ ಮಾಡಿರೋ ದುಡ್ಡೇ ಇರುತ್ತೆ ಹಾಗೆ ನೀವು ಪುಣ್ಯ ಪ ಫಲಗಳು ಮಾಡಿದರೆ ಸತ್ಸಂಗಗಳು ಮಾಡಿದರೆ ಸಾಧು ಸೇವೆಗಳು ಮಾಡಿದರೆ ಸಜ್ಜನರು ಮಾಡಿದ್ರೆ ತಂದೆ ತಾಯಿಗಳಿಗೆ ಸೇವೆ ಮಾಡಿದರೆ ಹಿರಿಯರಿಗೆ ಗೌರವ ಆಧಾರಗಳು ಕೊಟ್ಟಿದ್ರೆ ಆ ಪುಣ್ಯ ನಿಮ್ಮ ಹತ್ರ ಇರುತ್ತೆ ನೋಡಿ ಇದೆಲ್ಲ ಎಷ್ಟು ಮನೆಯಲ್ಲಿ ಬದುಕಬೇಕಾದ್ರೂ ಯಾರನ್ನ ಮನಸ್ಸಕ್ಕೆ ದೈಹಿಕವಾಗೋ ಮಾನಸಿಕವಾಗೋ ವಾಚಿಕವಾಗೋ ಯಾರಿಗೂ ತೊಂದರೆ ಕೊಡಬಾರ್ದು ಅನಾವಶ್ಯಕ ತೊಂದರೆ ಕೊಡಬಾರ್ದು ನಮಗೂ ತೊಂದರೆ ಬೇರೆ ತೊಂದರೆ ಇದನ್ನೆಲ್ಲ ಅವನು ಯಾರು ಸಂಸಾರದಲ್ಲಿ ಮಾಡ್ಕೊಂಡು ಹೋಗಿರ್ತಾನೋ ಅದೆಲ್ಲ ಪುಣ್ಯಕರ್ಮವಾಗಿ ಅವನ ಹತ್ರ ಇರುತ್ತೆ ಅವನು ಸಾಧನ ಪದದಲ್ಲಿ ಕೆಳಗೆ ಬಿದ್ದಾಗ ನೋಡ್ಕೊಳ್ತದ್ದು ಅದಕ್ಕೆ ಏನು ಮಾಡ್ತಾರೆ ಪೌರ್ವ ದೇಹಿಕಮ್ ಅಂದರೆ ಹಿಂದೆ ಮಾಡಿರ್ತಕ್ಕಂಥ ಪುಣ್ಯಕರ್ಮಗಳೆಲ್ಲ ಅವನಿಗೆ ಸಾಧನದಲ್ಲಿ ಕಾಪಾಡುತ್ತೆ ಅದಕ್ಕೆ ಅವನು ಹೇಳ್ತಾನೆ ಮನುಷ್ಯ ಜನ್ಮ ಸಾಧನ ಸಂಪತ್ತಿಯು ಆಯಾಸವಿಲ್ಲದೆ ದೊರೆಯುತ್ತದೆ ನಿಮ್ಮ ಹತ್ರ ನೀವೇ ಮೊದಲು ಸಂಪಾದನೆ ಮಾಡಿ ಇಟ್ಕೊಂಡಿದ್ರೆ ನಿಮ್ಮ ಬ್ಯಾಗಲೇ ದುಡ್ಡಿದ್ರೆ ಮೇಲ್ಗಡೆ ಪಿಕ್ ಪಾಕೆಟ್ ಆಗಿದ್ದು ಕಳ್ಕೊಬೋದು ಖರ್ಚಾಗಿರ್ಬೋದು ಆದರೆ ಒಳಗಡೆ ಬ್ಯಾಗಲ್ಲಿ ಇರೋದು ನೀವು ಸ್ವತಂತ್ರವಾಗಿ ಯೂಸ್ ಮಾಡ್ಬೋದು ಹಾಗೆ ನೀವು ಮೊದಲೇ ಸಂಪಾದನೆ ಮಾಡಿದರೆ ಈ ಜನ್ಮದ ಯಾವುದೋ ಜನ್ಮದ್ದು ಮಾಡಿದರೆ ಅದು ನಿಮ್ಮ ಹತ್ರ ಇರುತ್ತೆ ಅದಕ್ಕೆ ಯಾರಿಗೋ ಕೆಟ್ಟದ್ದನ್ನು ಬಯಸಬೇಡಿ ಯಾರೋ ತಪ್ಪುಗಳನ್ನು ನೋಡಬೇಡಿ ಯಾರೋ ತಪ್ಪನ್ನು ಇನ್ನೊಬ್ರ ಜೊತೆ ಹೇಳಬೇಡಿ ಯಾಕೆಂದರೆ ನೀವು ಮಾಡಿರೋ ಎಲ್ಲ ಕಡಿಮೆ ಆಗ್ತಾ ಇರುತ್ತೆ ನೀವು ಒಳ್ಳೆ ಕೆಲಸ ಮಾಡಿದ್ದೆಲ್ಲ ಇನ್ನೊಬ್ರದ್ದು ಬಗ್ಗೆ ಮಾತಾಡಿ ಇನ್ನೊಬ್ರ ಬಗ್ಗೆ ಚಾಡಿ ಹೇಳಿ ಇನ್ನೊಬ್ರಿಗೆ ಬೈದು ಮಾಡಿದ್ರೆ ಏನಾಗುತ್ತೆ ನೀವೇನೇನು ಒಳ್ಳೇದು ಮಾಡ್ಕೊಂಬಂದಿದ್ದೋ ಅಲ್ಲೆಲ್ಲ ಮೈನಸ್ ಆಗ್ತಾ ಹೋಗ್ತಾ ಇರುತ್ತೆ ಒಂದಷ್ಟು ಒಳ್ಳೇದು ಮಾಡಿರ್ತೀರಾ ಒಂದಷ್ಟು ಕೆಟ್ಟದ್ದು ಮಾಡಿರ್ತೀರಾ ಹೋಯ್ತು ಎಲ್ಲ ಅದಕ್ಕೆ ನೀವು ಸಂಗ್ರಹನೇ ಮಾಡ್ಕೋಬೇಕು ಮಾಡ್ಕೋಬೇಕು ಅಂದ್ರೇನು ಹೆಚ್ಚಿಗೆ ಭಗವಂತನ ಚಿಂತೆ ಮಾಡೋದ್ರಿಂದ ನಿಮ್ಮ ಪುರುಸೊತ್ತಿರೋಲ್ಲ ಬೇರೆಯವ್ರು ಏನೇನು ಮಾಡಿದ್ರು ಅಂತ ನೋಡಲಿಕ್ಕೆ ಬೇರೆಯವ್ರು ಏನೇನು ಮಾಡಿದ್ರು ಅಂತ ನೋಡಲಿಕ್ಕೆ ನಿಮ್ಮ ಟೈಮೇ ಇರೋಲ್ಲ ಯಾರೋ ಬೈದ್ರೂ ಸುಮ್ಮನೆ ಹೋಗ್ತಿರ್ತಾರೆ ಬೈಕ್ ಹೇಳಿಯಪ್ಪ ಗೊತ್ತಿಲ್ಲ ನನಗೆ ಏನು ಅಂತ ಬೈಕಳ್ಳಿ ಬಿಡಿ ಏನೋ ನನ್ನ ಕರ್ಮ ಮುಗೀತು ಅಂದ್ಬಿಟ್ಟು ಹೋಗ್ತೀರಾ ಅದಕ್ಕೆ ಕುರಿನಂದನ ಸಾಧನದ ಸಿದ್ಧಿಯ ವಿಷಯದಲ್ಲಿ ಪುನಃ ವಿಶೇಷವಾಗಿ ಪ್ರಯತ್ನಿಸುತ್ತಾನೆ ಏನು ನೋಡೋಣ ತತ್ರ ತಮ್ಮ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ತತ್ವಜ್ಞ ಜೀವನ್ಮುಕ್ತ ಮಹಾಪುರುಷರ ಕುಲದಲ್ಲಿ ಹುಟ್ಟಿದ್ದ ಆ ವೈರಾಗ್ಯವುಳ್ಳ ಸಾಧಕನ ಸ್ಥಿತಿಯು ಹೇಗಿರ್ತದಪ್ಪ ಅಂದರೆ ಈ ಮಾತನ್ನು ಹೇಳಲಿಕ್ಕಾಗಿ ತತ್ರ ಅಂತ ಹೇಳಿದರೆ ಇಲ್ಲಿ ಪದ ಪೌರ್ವ ದೇಹಿಕಂ ಮತ್ತು ಬುದ್ಧಿ ಸಂಯೋಗ ಏನು ಪ್ರಪಂಚದಿಂದ ವಿರಕ್ತನಾದ ಸಾಧಕನು ಸ್ವರ್ಗಾದಿ ಲೋಕಗಳಿಗೆ ಹೋಗಬೇಕಾಗುವುದಿಲ್ಲ ಒಂದು ಮಾತಿದೆ ಕೆಲವರು ಸ್ವರ್ಗಾದಿ ಲೋಕಗಳು ಹೋಗೋದೇ ಇಲ್ಲಂತೆ ನಿಮಗೆ ಕಳೆದ ವಾರ ನಿಮಗೊಂದು ಮಾತನ್ನು ಹೇಳಿದ್ದೆ ಏನು ಬರ್ತನ ಕತೆ ಅವನು ಮನೆ ಮಠ ಎಲ್ಲ ಬಿಟ್ಟು ಕಾಡಕ್ಕೆ ತಪಸ್ಸೆ ಮಾಡೋಕ್ಕೆ ಹೋಗಿದ್ದ ಅಲ್ಲಿ ಯಾವುದೋ ಒಂದು ಜಿಂಕೆ ಮರಿಗೊಂಡುಕೊಂಡು ಜಿಂಕೆ ಜಿಂಕೆ ಅಂತಾನೆ ಪ್ರಾಣ ಬಿಟ್ಟ ನೆಕ್ಸ್ಟ್ ಜಿಂಕೆ ಜನ್ಮ ಬಂತು ಅವನಿಗೆ ಆದರೆ ಹಿಂದಿನ ಜನ್ಮದೆಲ್ಲ ಜ್ಞಾಪ್ಕಾಯಿತು ದೇಹ ಜಿಂಕೆ ಆದರೂ ಸಹ ದೇಹ ಜಿಂಕೆಯಾಗಿದ್ರೂ ಸಹ ಅವನ ಸಾಧನೆದೆಲ್ಲ ಜ್ಞಾಪಕ ಇದೆ ಕೊನೆಗೆ ಆ ದೇಹ ಹೋದ್ಮೇಲೆ ಮನುಷ್ಯ ದೇಹ ಬರುತ್ತೆ ಆದರೂ ಮಾತೇ ಆಡೋದಿಲ್ಲ ಸುಮ್ಮನೆ ಇರ್ತಾನೆ ಅವನು ಶಂಕರಾಚಾರ್ಯರ ಜೀವನ ಚರಿತ್ರೆಯಲ್ಲಿ ಅಸ್ತಾಮಲಕ ಅಂತವ್ ಬರ್ತಾನೆ ಎಲ್ಲ ಅವನು ಮೂಡ ಅವನು ಹುಚ್ಚ ಅವನಿಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ರು ಶ್ರೀರಾಮಕೃಷ್ಣ ಹೇಳ್ತಾರೆ ಬಾವಿ ತೆಗಿಯುವಾಗ ಒಣಕೊಂಡ್ತಂತೆ ಆ ಒಬ್ಬ ಜಲಶಿಲ್ಪಿ ಬಂದ ಅಂದರೆ ಜಲತಜ್ಞ ಅವನು ಸುಮ್ಮನೆ ನೋಡಿದಂತೆ ಎಲ್ಲಿ ನೀರು ಹರಿಯೋದು ಅವನು ಗೊತ್ತಾಯಿತು ಸುಮ್ಮನೆ ಹೊಡೆದ್ರೆ ಸಾಕು ನೀರು ಬಂದ್ಬಿಡುತ್ತೆ ಹಾಗೆ ಸಾಧನೆ ಮಾಡಿಟ್ಕೊಂಡಿರ್ಗೆ ಒಂದು ಯಾರೋ ಒಂದು ಒಂದು ಪುಷ್ ಕೊಟ್ಟರೆ ಸಾಕು ಒಬ್ಬರು ಒಂದು ಮಾತು ಕೇಳಿದ್ರೆ ಸಾಕು ಒಂದು ಮಂತ್ರ ಹೇಳಿದ್ರೆ ಸಾಕು ತಕ್ಷಣ ಒಳಗಡೆ ಇರ್ತಕ್ಕಂಥದ್ದು ಜಾಗೃತ ಆಗಿಬಿಡುತ್ತೆ ಯಾಕೆಂದರೆ ಅವನು ಹಳೇ ಸಂಸ್ಕಾರಗಳಾಗಿರುತ್ತೆ ಅವನು ಇರ್ತಾನೆ ಒಂದು ಪೆಟ್ಟಷ್ಟೇ ಗುರುಗಳು ಹೇಳ್ತಾರಂತೆ ಇವನಿಗೆ ಐದು ವರ್ಷದಿಂದ ಪಾಠ ಹೇಳ್ಕೊಡ್ತಾ ಇದ್ದೀನಿ ಶುದ್ಧ ಶುಂಠಿ ಬರಲಿಲ್ಲ ಅವ್ನಿಗೆ ಒಂದು ಸಲ ಹೇಳಿದಂದ್ರೆ ಅವ್ನು ಮೊದಲೇ ರೆಡಿ ಇದ್ದ ಇದಕ್ಕೊಂದು ಕಥೆ ಇದೆ ನಾರ್ದ ಮಹರ್ಷಿಗಳು ವೈಕುಂಠಕ್ಕೆ ಹೋದರು ಸಪ್ಪೆ ಮೋರೆ ಹಾಕ್ಕೊಂಡು ಭಗವಂತ ಕೇಳಿದ ಯಾಕಪ್ಪ ನಾರ್ದ ದಿವಸ ನಿನ್ನ ಮುಖ ಒಳ್ಳೆ ಅರಳಿದ ಕಮಲದಂತೆ ಇತ್ತಾಯಿತು ಇವತ್ತು ಏನಕ್ಕಪ್ಪ ಹಾಗಲಕಾಯಿ ತಿಂದು ಬಂದಂಗಿದೆಯಲ್ಲ ಅಂತ ಅಲ್ಲ ಭಗವಂತನೇ ನಾನು ನೀನು ಪಡಿಬೇಕಾದ್ರೆ ವೈಕುಂಠಕ್ಕೆ ಬರ್ಬೇಕಾದ್ರೆ ಎಷ್ಟು ಸಾಧನೆ ತಪಸ್ಸು ಮಾಡಿ ಎಷ್ಟು ಕಷ್ಟಪಟ್ಟೆ ಆರು ವರ್ಷ ಅವನಿಗೆ ಧ್ರುವಂಗೆ ಆರು ವರ್ಷಕ್ಕೆ ನೀನು ಅವನ ತೊಡೆ ಮೇಲೆ ಕೂರಿಸ್ಕೊಂಡು ಅವ್ನಿಗೆ ಎಲ್ಲ ಸಕಲ ಜ್ಞಾನಕ್ಕೂ ಐಶ್ವರ್ಯ ಕೊಟ್ಟಲ್ಲ ಇದು ನಿನ್ನ ತಾರತಮ್ಯ ಅಲ್ವಾ ಅಂದದ್ದು ಡಿಫ್ರೆನ್ಸ್ ಮಾಡಿದಾಗ ಆಗಲಿಲ್ವಾ ಅಂತ ಅದಕ್ಕೆ ಅವನು ಹೇಳಿದ ಬಾಯ್ಲಿ ಅಂತ ಅವನ ಕಡೆ ತೋರಿಸಿದ್ನಂತೆ ಅನೇಕ ಜನ್ಮಗಳ ತಪಸ್ಸು ಮಾಡಿದಾನೆ ಅವನು ಕೊನೆ ಜನ್ಮ ಇದು ಅವನಿಗೆ ಈಗ ಆರು ವರ್ಷಕ್ಕೆ ಸಿದ್ಧಿ ಆಗಿದೆ ಅವ್ನಿಗೆ ಆ ಥರ ಮನೆ ಸಿಕ್ತವನಿಗೆ ಯಾಕೆಂದರೆ ತೀವ್ರ ವೈರಾಗ್ಯ ಬಂದು ಮನೆಯಿಂದ ಬಿಟ್ಟು ಬರಬೇಕಾಯಿತು ಅಲ್ಲಿ ಸ್ವಂತ ತಾಯಿ ಪ್ರೀತಿಸ್ತಾಳೆ ಆದರೆ ಚಿಕ್ಕಮ್ಮ ಬೈದು ಅವಳಿಗೆ ಕಳಿಸ್ತಾಳೆ ಹೋಗಿ ನೀನು ನನ್ನ ಹಟ್ಟಲ್ಲಿ ಹುಟ್ಟಿದ್ರೆ ಮಾತ್ರ ಸಿಂಹಾಸನ ಕುತ್ಕೋಬೋದು ಅಂತ ಅವಮಾನ ಮಾಡ್ತಾಳೆ ಅವಮಾನ ಕಷ್ಟವನ್ನು ತಡಿಲಿಕ್ಕೆ ಆಗದೆ ಅವ್ನು ಬಂದದ್ದು ಭಗವಂತ ಬೇಕು ಅಂತ ಬರಲಿಲ್ಲ ಸೀಟ್ಗೋಸ್ಕರ ಬಂದ ಆದರೆ ಒಳಗಡೆ ಸಾಧನೆ ಮಾಡಿದಿತ್ತು ಭಗವಂತನ ಮಾಡುವಾಗ ಓಪನ್ ಆಯಿತು ಬಂದದ್ದು ಹೋಗಕ್ಕೆ ಮಾಡ್ತು ಕಾಡಿಗೆ ಅವನ್ನ ಆ ಒಂದು ಪರಿಸ್ಥಿತಿ ಏನು ಮಾಡ್ತು ಕಾಡಿಗೆ ಹೋಗುವಾಗ ಮಾಡ್ತು ನಾವು ಏನುಕೋ ಚಿಕ್ಕದ್ರದ ದೇವಸ್ಥಾನಕ್ಕೆಲ್ಲ ಇದ್ವಿ ಪ್ರಸಾದಕ್ಕೆ ಅಂತ ಹೋಗ್ತಿದ್ವಿ ಭಗವಂತನ ಸಾಕ್ಷಾತ್ರ ಮಾಡ್ಕೊಳೋಕೆ ಅಂತ ಹೋಗ್ತಿದ್ವೇನೋ ಇಲ್ಲ ಅಲ್ಲೇನೋ ಪ್ರಸಾದ ಕೊಡ್ತಾರೆ ಅಲ್ಲೇನೋ ಹೇಳ್ತಾರೆ ಅಲ್ಲಿ ಕತೆ ಶ್ರವಣ ನಡೆದ್ರು ನಮಗೇನು ಕೇಳಲ್ಲ ಕತೆ ಏನೋ ಹೇಳ್ತಾರೆ ನಮಗೇನು ದೊಡ್ಡವ್ರಿಗದೆಲ್ಲ ನಮಗೇನು ಕೈಗೇನು ಕೊಡ್ತಾರೆ ಬಾಯಿಗೆ ಏನು ಹಾಕ್ತೀವಿ ಅಷ್ಟೇ ಅದಕ್ಕಿಂತ ಬಂದದ್ದು ಹಾಗೆ ಬರ್ತಾ ಬರ್ತಾ ಸಂಸ್ಕಾರ ಆಯಿತು ಇದೆಲ್ಲ ಯಾಕೆ ಮಾಡಿದ್ದಾರೆ ಅಂದರೆ ಮಕ್ಳಿಗೆ ಸಂಸ್ಕಾರ ಆಗುತ್ತೆ ಅವರು ಚಾಕ್ಲೇಟ್ಗೋ ಚ ಒಂದು ಯಾವುದೋ ಪ್ರಸಾದಕ್ಕೋ ಬಾಳೆಹಣ್ಣಿಗೋ ಕಲ್ಸಕ್ರಿಗೋ ಬರ್ತಾರೆ ಬಂದು 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 ರೂಢಿ ಆಗುತ್ತೆ ಏನಾಗುತ್ತೆ ಹಿಂದಿನ ಜನ್ಮದಲ್ಲಿ ಏನು ಬರೀತು ಅದು ಓಪನ್ ಆಗಲಿಕ್ಕೆ ಅದು ಅನುಕೂಲ ಮಾಡಿಕೊಡುತ್ತೆ ಇದೇ ಸಂಸ್ಕಾರಗಳು ಅನ್ನೋದು ಆದ್ದರಿಂದ ಅವ್ರು ಹೇಳ್ತಾರೆ ಹಿಂದಿನ ಜನ್ಮದ ಸಾಧನ ಮತ್ತು ಸಂಪತ್ತು ದೊರೆಯುತ್ತದೆ ಯಾರಿಗಾದರೂ ದಾರಿಯಲ್ಲಿ ನಡೆಯುವಾಗ ನಾನು ಹೇಳ್ದಲ್ಲ ಆವಾಗಲೇ ದಾರಿಯಲ್ಲಿ ನಡ್ಕೊಂಡೋಗಾಗ ಅಲ್ಲಿ ನಿಲ್ಲಿಸಿದರೆ ವಿಶ್ರಾಂತಿ ತಗೊಂಡ್ರೆ ಮುಂದೆ ಹೇಗೆ ಮುಂದೆ ಹೋಗ್ತಾನೋ ಹಾಗೆ ಯಥತೇಷ ತಥೋಭೋಯ ಸಂಸಿದ್ಧವ್ ಅವನಿಗೆ ಪೂರ್ವಜನ್ಮಕೃತ ಬುದ್ಧಿ ಸಂಯೋಗ ದೊರೆಯುತ್ತದೆ ಮತ್ತು ಅಲ್ಲಿಯ ಸಂಘ ಒಳ್ಳೆಯದ ಒಳ್ಳೆಯದಾಗಿ ಸಾಧನೆಯ ಒಳ್ಳೆಯ ಮಾತುಗಳು ಸಿಗುತ್ತವೆ ಈ ಮಾತನ್ನು ಭಗವಂತ ಹೇಳ್ಕೊಂಡು ಹೇಳ್ಕೊಂಡು ಹೋಗ್ತಾಯಿದ್ದಾನೆ ಈ ಪ್ರಕರಣ ಕುರಿತು ಎರಡು ಪ್ರಕಾರದ ಯೋಗ ಭಷ್ಟರು ಮೊದಲು ಸ್ವರ್ಗಾದಿ ಲೋಕಗಳಿಗೆ ಹೋಗ್ತಾರೆ ಎರಡು ರೀತಿಯ ಅವರು ಹೋಗ್ತಾರೆ ಏನಪ್ಪಾ ಅಂದರೆ ಭೋಗಗಳ ವಾಸನೆ ಉಳಿದಿರುವನಾದರೂ ಶುದ್ಧ ಶ್ರೀಮಂತನ ಮನೆಯಲ್ಲಿ ಹುಡ್ತಾನಂತೆ ಭೋಗ ಭೋಗಿಸ್ಬೇಕು ಅಂತಲೂ ಇದೆ ಅವನಿಗೆ ಯೋಗನೂ ಮಾಡ್ತಾನೆ ಅವನು ಶುದ್ಧ ಶ್ರೀಮಂತರ ಮನೆಯಲ್ಲಿ ಎಲ್ಲ ಅನುಕೂಲನೂ ಇರುತ್ತೆ ಆದರೆ ಭಗವಂತನೂ ಬೇಕು ಅಂತ ಇದೆ ಅನುಕೂಲನೂ ಇದೆ ಅಲ್ಲಿ ಹುಡ್ತಾನೆ ಭೋಗಗಳ ವಾಸನೆ ಇಲ್ಲದ ಅವನು ಯೋಗಿಗಳ ಕುಲದಲ್ಲಿ ಹುಡ್ತಾನೆ ಕಂಪ್ಲೀಟ್ಲಿ ಅವನಿಗೆ ಭೋಗದ ವಾಸನೆ ಇಲ್ಲ ಅವನು ಸರಳವಾದ ಸತ್ಯವಾದ ಮನೆಯಲ್ಲಿ ಹುಡ್ತಾನೆ ಎಂದು ಇದೆ ಬುದ್ಧನಿಗೆ ಒಂದು ಅಶಿಶೆ ಎಂಜಾಯ್ ಮಾಡ್ದ ಮದುವೆನೂ ಆಯಿತು ಮಕ್ಕಳು ಆದರು ದಾಸಿಯರು ಎಲ್ಲ ಕುಡಿದು ಮತ್ತನಾದ ಎಲ್ಲ ನೋಡ್ದೆ ಇನ್ನೂ ಚಿಕ್ಕ ಹುಡುಗನಲ್ಲಿ ಎಲ್ಲ ಸಂಪತ್ತು ಸಿಕ್ತು ಆದರೆ ಅದು ಮುಗಿತಿದ್ದಾಗೆ ಭೋಗದ ವಾಸನೆ ಒಳಗಡೆಯಿಂದ ವೈರಾಗ್ಯದ ಉರಿ ಬೆಳೆಯೋಕ್ಕೆ ಶುರುವಾಯಿತು ಶ್ರೀರಾಮಕೃಷ್ಣ ಶಿಷ್ಯರಲ್ಲಿ ಎಷ್ಟೋ ಜನ ಗೃಹಸ್ಥರು ಅವ್ರು ಹೇಳ್ತಾರೆ ಏನು ನಿಮ್ಮ ಹತ್ರ ಬಂದು ಅವನು ಮದುವೆ ಆಗಿದ್ರೆ ಆಗಲಿ ಅವ್ನು ಭೋಗ ಮುಗಿಲಿ ಬರ್ತಾನೆ ವಾಪಸ್ಸು ಅವ್ರಿಗೆ ಗೊತ್ತು ಒಬ್ಬರು ಈಗಿದ್ದಾರೆ ಒಬ್ರು ಹಾಗಿದ್ದಾರೆ ನನ್ನ ಹತ್ರ ಬರ್ತಕ್ಕಂಥವರೆಲ್ಲ ನಾಲ್ಕು ಗಂಟೆನಲ್ಲೇ ಮೊಸರು ಕಡ್ದು ಬೆಣ್ಣೆ ತೆಗ್ದಂಥವ್ರು ಅಂತ ನಾಲ್ಕು ಗಂಟೆ ಚಳಿ ಚಳಿ ಇದ್ದಾಗಲೇ ತೆಗೆದ್ರೆ ಬೆಣ್ಣೆ ಗಟ್ಟಿಗೆ ರೌಂಡ್ ಬಾಲ್ ಇದ್ದಾಗಿರುತ್ತೆ ಬಿಸಿಲು ಬಂದ ಮೇಲೆ ಬಿಸಿ ಆದ್ಮೇಲೆ ತೆಗೆದ್ರೆ ಅದು ರೌಂಡ್ ಆಗಲ್ಲ ಅದು ಅಂದರೆ ಸಂಸಾರದೆಲ್ಲ ಈಜಾಡಿ ಎಲ್ಲ ಭೋಗಗಳು ಭೋಗಿಸಿ ಎಲ್ಲ ಶಕ್ತಿನ ಕಳಕಡ ಮೇಲೆ ಬಂದರೆ ಅವನು ಸೂರ್ಯೋದಯ ಆದಮೇಲೆ ತೆಗ್ದಂಥ ಬೆಣ್ಣೆ ನಂದು ಸೂರ್ಯೋದಯಕ್ಕಿಂತ ಮೊದಲು ತೆಗ್ದಂಥ ಬೆಣ್ಣೆ ನನ್ನ ಹತ್ರ ಬರೋರಲ್ಲ ಅಂತ ಹೇಳ್ತಾರೆ ಅದಕ್ಕೆ ಇನ್ನೊಂದು ಉತ್ತರನ್ನು ಕೊಡ್ತಾರೆ ಪರಮಹಂಸರು ಇಟಿಕೆ ಮೇಲೆ ಸೀಲ್ ಹಾಕಿರ್ತಾರಂತೆ ಹಸಿ ಇದ್ದಾಗಲೇ ಸೀಲ್ ಹಾಕ್ಬಿಟ್ಟಿರ್ತಾರೆ ಅದಕ್ಕೆ ಅದು ಬೇಯಿಸಿದ್ರೆ ಸುಟ್ಟರೆ ಆಮೇಲೂ ಸೀಲ್ ಹಾಗೆ ಇರುತ್ತೆ ಯಾವಾಗ ಅದು ಹಸಿ ಇದ್ದಾಗೆ ಹಾಕಿದ್ದಾರೆ ಮೇಲೆ ಏನೂ ಹಾಕೋಕ್ಕಾಗಲ್ಲ ಆದರೆ ನನ್ನ ಹತ್ರ ಬಂದಿರೋರೆಲ್ಲ ಇದರಲ್ಲ ಇವರೆಲ್ಲ ಅಲೆ ಸುಟ್ಟೋಗ್ಬಿಟ್ಟಿರೋರು ಅದರಿಂದ ಹಾಕೋದು ಸೀಲ್ ಹಾಗೆ ಇರುತ್ತೆ ಇನ್ನೇನು ಆಗಲ್ಲ ಅವ್ನೇನು ಹುರಿದಿರೋ ಹುರಿದಿರೋ ಕಾಳಿದ್ದಾಗೆ ಎಲ್ಲ ಹುರಿದೋಗಿದೆ ಕಾಳು ಬಿತ್ತನೆ ಮಾಡಿದ್ರೆ ಬೀಜ ಬರೋಲ್ಲ ಅದ್ರಲ್ಲಿ ಏಕೆಂದ್ರೆ ಅದು ಏನು ವೃದ್ಧಿ ಆಗಬೇಕು ಅದು ಸುಟ್ಟೋಗ್ಬಿಟ್ಟಿದೆ ಅಂದರೆ ಪ್ರಪಂಚದ ಆಸೆಗಳನ್ನೆಲ್ಲ ಕಳ್ಕೊಂಬಿಟ್ಟಿರ್ತಕ್ಕಂಥವ್ರೇ ಬರೋರು ಶುದ್ಧ ಹೃದಯಗಳು ಬಂದಿದ್ದಾರೆ ಅವರಿಂದ ಜಗತ್ ಕಲ್ಯಾಣ ಆಗುತ್ತೆ ಯಾಕೆಂದರೆ ಜಗತ್ಗೆ ಯಾರಿಗೂ ಮಾರ್ಗದರ್ಶನ ಮಾಡ್ತಾರೋ ಅವರು ಶುದ್ಧವಾಗಿರಬೇಕು ಜೀವನ ಅವರ ಚಿಂತನೆ ಶುದ್ಧವಾಗಿರ್ಬೇಕು ಅವರ ನಿತ್ಯ ಕರ್ಮಗಳು ಶುದ್ಧವಾಗಿರಬೇಕು ಅಂಥವನ್ನೇ ಜಗತ್ಗೆ ಹೇಳ್ಬೋದು ಯಾರು ತಾನೇ ಅಶುದ್ಧಿ ಇರ್ತಾನೋ ಮಾತು ಚೆನ್ನಾಗಿ ಮಾತಾಡ್ಬೋದು ಅವನಿಂದ ಪ್ರಯೋಜನ ಆಗಲ್ಲ ಅಂತ ಪರಮಹಂಸರು ವಾದ ಅದನ್ನ ಯೋಗಿಗಳ ಕುಳದಲ್ಲಿ ಹುಟ್ಟುತ್ತಾನೆ ಪೌರ್ವದೇಹಿಕಂ ಬುದ್ಧಿ ಸಂಯೋಗಂ ಪೂರ್ವಜನ್ಮಕೃತ ಸಾಧನ ಸಾಮಗ್ರಿಗಳು ಅವನಿಗೆಲ್ಲ ದೊರಕುತ್ತೆ ಅದರಿಂದ ಏನೂ ಆಗೋದಿಲ್ಲ ಪರಿಶಿಷ್ಟ ಭಾವ ಏನಪ್ಪಾ ಅಂದರೆ ಪಾರಮಾರ್ಥಿಕ ಉನ್ನತಿ ಪಾರಮಾರ್ಥಿಕ ಉನ್ನತಿ ನಿಮ್ಗೆ ಮೊದಲೇ ಪ್ರಾರಂಭದಲ್ಲಿ ಹೇಳಿದೆ ಪಾರಮಾರ್ಥಿಕ ಉನ್ನತಿ ಅಂದರೆ ನಿಮ್ಮನ್ನು ನೀವು ಅರಿತಕ್ಕಂಥ ಜ್ಞಾನ ಬಸವಣ್ಣವ್ರು ಏನು ಹೇಳಿದ್ದಾರೆ ನನ್ನನ್ನು ನಾನು ಅರಿಬೇಕು ಅಂದರೆ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ಕೂಡಲ ಸಂಗಮನ ಅರಿಯುವ ಪರಿ ಎಂದಿದಾರಲ್ಲ ಅದು ಅದಕ್ಕೆ ಸ್ವಯಂ ಅಂತ ಕರಿತೀವಿ ಕೂಡಲ ಸಂಘ ಏನು ಜೀವಾತ್ಮ ಮತ್ತು ಪರಮಾತ್ಮ ಇದಾರಲ್ಲ ಇದು ಎರಡಲ್ಲ ಒಂದು ಅಂತ ಗೊತ್ತಾಗದೆ ಕೂಡಲ ಸಂಗಮ ಕೂಡಲ ಸಂಗಮ ಅಂದರೆ ಅಲ್ಲಿ ಕೃಷ್ಣಾ ನದಿ ಇನ್ನೊಂದು ಯಾವುದೋ ಬೇ ಬರೋ ನದಿ ಎರಡು ಸೇರ್ತಲ್ಲ ಆ ಸಂಗಮ ಅಂತ ಹೊರಗಡೆಗೆ ತಿಳ್ಕೊಬೇಡಿ ಜೀವಾತ್ಮ ಪರಮಾತ್ಮ ಅಂತ ಎರಡು ವಿಧೆ ಇದೆಯಲ್ಲ ಅದು ಎರಡು ಅಲ್ಲ ಒಂದು ಅಂತ ಗೊತ್ತಾಗುತ್ತೆ ಇದೇ ಅದು ಮಾಡ್ಬೇಕಾದ್ರೆ ಏನು ಅಂತ ಒಂದಷ್ಟೇ ಒಂದು ವಚನದಲ್ಲಿ ಸಕಲ ವೇದಾಂತ ಸಾರವನ್ನು ಹಾಕ್ಬಿಟ್ಟಿದ್ದಾರೆ ಏನಪ್ಪ ಅಂದರೆ ನಿತ್ಯ ಜೀವನದಲ್ಲಿ ನಾನು ಹೇಗೆ ಬದುಕಬೇಕು ಹಾಗೆ ಬದುಕಿದ್ರೆ ಅದು ಸಿಗುತ್ತೆ ಅಂತ ಆರು ಪ್ಲಸ್ ಮೂರು ಒಂಬತ್ತೇ ಆಗತ್ತೆ ಎಂಟು ಆಗೋಲ್ಲ ಹತ್ತು ಆಗೋಲ್ಲ ಅವ್ತಾನೆ ಹಾಗೆ ಅವರು ಏನು ತತ್ವಗಳು ಹೇಳ್ಕೊಂಬರೋ ಬಸವಣ್ಣವರು ಅದನ್ನು ಮಾಡೋದು ಅದಕ್ಕೆ ಶ್ರೀರಾಮಕೃಷ್ಣರು ಅದನ್ನು ರೆಡ್ಯೂಸ್ ಮಾಡಿಬಿಟ್ಟು ಒಂದು ವರ್ಡಲ್ಲಿ ಹೇಳಿದ್ದಾರೆ ಅಷ್ಟು ಹೇಳಿದನ ಮನ್ ಮುಕ್ ಕರೋ ಏನು ಮನಸ್ಸಲ್ಲಿ ಯೋಚನೆ ಮಾಡ್ತೀಯೋ ಬಾಯಿನಲ್ಲಿ ಮಾತಾಡೋದು ಎರಡು ಒಂದಾದರೆ ನಿಂಗೆ ಭಗವಂತ ಸಿಗ್ತಾನೆ ಅಂತ ನಾವೊಂದು ಮಾಡ್ತೀವಿ ಮಾಡ್ತೀವೇನೋ ಫಿಲ್ಟರ್ ಹಾಕ್ಕೊಂಡಿರ್ತೀವಿ ಯಾರು ಬಂದರೂ ಅವ್ರಿಗೇನು ಮಾತಾಡಬೇಕು ನಾನು ಒಳಗೆ ಏನೇ ಆಗಿರ್ಬೋದು ಮಾತಲ್ಲಿ ಸ್ಯಾಟಿಸ್ಫೈ ಮಾಡೋಕ್ಕೆ ಶುರು ಮಾಡ್ತೀನಿ ಅಂದರೆ ಒಳಗೊಂದು ಹೊರ್ಗೊಂದು ಶಬ್ದದಲ್ಲಿ ಪ್ರಯೋಗ ಬೇರೆ ಮನಸ್ಸಿನಲ್ಲಿ ಚಿಂತನೆ ಬೇರೆ ಅಂದರೆ ಭಗವಂತ ಸಿಕ್ಕೋಲ್ಲ ಅದಕ್ಕೆ ಮನ್ ಮುಕ್ ಯಾಕರು ಒಂದು ಮಾಡೋ ಕಲಿಯುಗದಲ್ಲೇ ಸತ್ಯನೇ ತಪಸ್ಯ ಅದನ್ನೇ ಅವರು ಅಷ್ಟೊಂದು ವಿವರವಾಗಿ ಎಲ್ಲರೂ ತಿಳಿವಿಗೆ ಹಳ್ಳಿ ಜನಕ್ಕೂ ಬಸವಣ್ಣವ್ರು ಹೇಳಿಕೊಟ್ಟಿದ್ದಾರೆ ಯಾವಾಗ್ಲೇ ಹನ್ನೆರಡನೇ ಶತಮಾನದಲ್ಲೇ ಹೇಳಿದ್ದಾರೆ ಅದನ್ನು ಅದ್ಭುತವಾಗಿರೋದನ್ನು ಅದನ್ನು ರೆಡ್ಯೂಸ್ ಮಾಡಿ ಒಂದು ಪದಕ್ಕೆ ಹಾಕಿದ್ರು ಕಲಿಯುಗೆ ಸತ್ಯಕಥಾ ತಪಸ್ಯ ಅದು ಮಾಡೋಕೋದ್ರೆ ಇದೆಲ್ಲ ಬರ್ತದೆ ಸತ್ಯ ಹೋದಾಗ ನೀವು ಹಾಡ್ಕೊಳ್ಳೋದು ನಿಲ್ಲಿಸಬೇಕಾಗುತ್ತೆ ಕ್ರಿಟಿಸೈಜ್ ಮಾಡೋದು ತನ್ನನ್ನು ಹೊಗಳ್ಕೊಳ್ಳೋದು ನಿಲ್ಲಿಸಬೇಕಾಗತ್ತೆ ಜಂಬ ಕೊಡ್ಕೊಳ್ಳೋದು ನಿಲ್ಲಿಸ್ಬೇಕಾಗುತ್ತೆ ಡಂಬಾಚಾರ ನಿಲ್ಲಿಸ್ಬೇಕಾಗುತ್ತೆ ಎಲ್ಲವನ್ನೂ ನಿಲ್ಲಿಸ್ಬೇಕಾಗುತ್ತೆ ಯಾಕೆಂದ್ರೆ ನೀವು ಸತ್ಯಾಗಿರ್ಬೇಕಲ್ಲ ಒಳಗೆ ಹೊರಗೆ ಎರಡು ಕಡಲು ಸತ್ಯ ಇರಬೇಕಲ್ಲ ಒಳ್ಳೆಯ ಅನ್ನಿಸ್ಕೊಂಡ್ರೆ ಸಾಕಾಗೋದಿಲ್ಲ ಒಳ್ಳೆಯೇ ಆಗಬೇಕಲ್ಲ ಒಳ್ಳೆಯವರು ಅಂತ ಅನ್ನಿಸ್ಕೊಳ್ಳೋದು ಸುಲಭ ನಾವು ಒಳ್ಳೆಯವರೇ ಆಗಬೇಕು ಆಗ ಪರಿಶ್ರಮ ಬೇಕಾಗುತ್ತೆ ಒಳ್ಳೆಯವ್ರಾಗಬೇಕಾದ್ರೆ ನಾವು ಅಲ್ಲಿಸ್ಕೊಳ್ಳೋಕ್ಕೆ ಗಿಫ್ಟ್ ಗಿಫ್ಟ್ ಕೊಟ್ಟು ಚೆನ್ನಾಗಿ ಮಾತಾಡೋದು ಸಾಕು ಇವನು ಭಾಳ ಅಂತಾರೆ ಯಾರ್ಯಾರು ನಿಮ್ಮ ಹತ್ರ ಏನೇನು ಪಡ್ಕೊಂಡ್ರು ಅವರೆಲ್ಲ ಹೇಳ್ತಾರೆ ಇವರು ಒಳ್ಳೆಯವರು ಅಂತ ಹೇಳೋದ್ರಿಂದ ಒಳ್ಳೆಯವ್ರು ಆಗೋದಿಲ್ಲ ನಾನು ಒಳ್ಳೆಯವನ್ನ ಆಗೋದ್ರಿಂದ ಆಗಕ್ಕೆ ಸಾಧ್ಯ ಅಷ್ಟೆ ಅದಕ್ಕೋಸ್ಕರ ಹೇಳ್ತೇನೆ ಪಾರಮಾರ್ಥಿಕ ಉನ್ನತಿನೇ ಸ್ವ ಅಂದರೆ ಭಗವಂತನೇ ಸಾಕ್ಷಾತ್ ಶಿವನೇ ಅದು ಸಾಂಸಾರಿಕ ಉನ್ನತಿ ಪರ ಸಂಸಾರದಲ್ಲಿ ಪರ ಸಾಂಸಾರಿಕ ಉನ್ನತಿನೇನು ಹೆಸರು ಕೀರ್ತಿ ಸರ್ಟಿಫಿಕೇಟು ಪೊಸಿಷನು ಪವರು ದುಡ್ಡು ಹಣ ಇದೆಲ್ಲ ಪರ ಸ್ವಯಂ ಭಗವಂತ ನಾನು ಅಂತಕ್ಕಂಥದ್ದು ಭಗವಂತನಿಗೆ ಸಂಬಂಧಪಟ್ಟಿದ್ದು ಅದು ಬಿಟ್ಟು ಮಿಕ್ಕದ್ದೆಲ್ಲ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದು ಪರ ಅದಕ್ಕಾಗಿ ಸಾಂಸಾರಿಕ ಬಂಡವಾಳ ನಷ್ಟವಾಗ್ತದೆ ಇವತ್ತು ನಿಮ್ಗೊಂದು ಯಾರೋ ಹೆಸರು ಕೊಟ್ಟರು ಭಾರತ ರತ್ನ ಅಂತ ನಿಮ್ಗೆ ಹೇಳಿದ್ರು ಬದುಕಿದಾಗಲೋ ಸತ್ತೋದ್ಮೇಲೆ ನೀವು ನೋವ ತಕ್ಷಣ ನೆಕ್ಸ್ಟ್ ಇಯರ್ ಇನ್ನೊಬ್ಬ ಭಾರತ ರತ್ನ ಬಂದ ಇವರು ಬೆಸ್ಟು ಪ್ರಪಂಚದಲ್ಲೇ ದೊಡ್ಡ ಶ್ರೀಮಂತ ಅಂತ ಈ ವರ್ಷ ಕೊಟ್ಟರು ನೆಕ್ಸ್ಟ್ ಇಯರ್ ಇನ್ಯಾರೋ ಒಬ್ಬ ಬರ್ತವೆ ಅದು ಅಶಾಶ್ವತ ಪ್ರಪಂಚದ್ದೆಲ್ಲ ಆ ಟೈಮ್ ಬಿಂಗ್ ಇರುತ್ತೆ ಆಮೇಲೆ ಇರೋದಿಲ್ಲ ಅದಕ್ಕೋಸ್ಕರ ಏನು ಮಾಡ್ತಾರೆ ಈ ಪರ ಎಲ್ಲ ನಷ್ಟ ಆಗ್ತದೆ ಆದರೆ ಪಾರಮಾರ್ಥಿಕ ಬಂಡವಾಳ ಅಂತ ಇದೆಯಲ್ಲ ನಾನೇ ಶಿವ ಅನ್ನೋ ಭಾವನೆ ಅಥವಾ ನನ್ನೊಳಗಡೆ ಶಿವ ಇದ್ದಾನೆ ಅನ್ನೋ ಭಾವನೆ ಇದೆಯಲ್ಲ ಅದು ಪಾರಮಾರ್ಥಿಕವಾದ ಸತ್ಯ ಅವನು ಯೋಗ ಭ್ರಷ್ಟನಾದರೂ ನನ್ನ ಒಳಗಡೆ ಶಿವ ಇದ್ದಾನೆ ಅವನೇ ಅಂತರ್ಯಾಮಿ ಆಗಿದ್ದಾರೆ ಅಥವಾ ನಾನೇ ಶಿವ ಅಥವಾ ನಾನು ಅವನನ್ನು ಪಡ್ಕೋಬೇಕು ಅಂತಕ್ಕಂಥ ಭಾವನೆ ಇರತಕ್ಕಂಥದ್ದು ಪಾರಮಾರ್ಥಿಕ ಸತ್ಯ ಅದು ಯಾವತ್ತೂ ಹಾಳಾಗೋದಿಲ್ಲ ಎಷ್ಟೇ ಸಂಸ್ಕಾರಗಳಿದ್ರು ನೀವು ಒಳಗಡೆ ಚಿನ್ನ ಆಗ್ಬಿಟ್ಟಿದ್ದೀರ ಆಗಲೇ ಅದು ಕಸದ ಇದ್ರೂ ಚಿನ್ನನೆ ಎಲ್ಲಿ ಹಾಕಿದ್ರೂ ಚಿನ್ನನೆ ಅದು ನಷ್ಟ ಆಗೋದಿಲ್ಲ ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ ಇಲ್ಲಿ ತನಕ ನಾವು ತಾಮ್ರದ ಪಾತ್ರೆನೋ ಹಿತ್ತಾಳೆ ಪಾತ್ರೆನೋ ಆಗಿರ್ತೀವೋ ಅಲ್ಲಿ ತನಕ ಉಪ್ಪು ಹುಣ್ಸೆಹಣ್ಣಾಗಿ ತೊಳಿತಾನೇ ಇರಬೇಕು ಅದನ್ನು ಯಾಕಂದರೆ ತೊಳೆದಾಗ ಕ್ಷಣಕ್ಕೆ ಚೆನ್ನಾಗಿರುತ್ತೆ ನೀವು ಒಂದು ಜಪ ಜಪಧ್ಯಾನ ಮಾಡಿ ಒಳ್ಳೆಯ ಪುಸ್ತಕ ಓದಿದಾಗ ಚೆನ್ನಾಗಿರಲ್ವಾ ಒಳ್ಳೆ ಲೆಚ್ಚರ್ ಕೇಳಿದಾಗ ಎಲ್ಲ ಚೆನ್ನಾಗಿರ್ತಾರೆ ಯಾಕೆ ತಾಮ್ರದ ಪಾತ್ರೆಗೆ ಉಪ್ಪು ಹುಣ್ಸೆಹಣ್ಣಾಗ ತೊಳೆದಂಗಿರ್ತೀವಿ ನಾವಾಗ ಸ್ವಲ್ಪ ಹೊತ್ತು ಮನೆಗೆ ಹೋದ್ರಿ ಮತ್ತೆ ಅದೇ ಕತೆ ಅದಕ್ಕೆ ಶ್ರೀರಾಮಕೃಷ್ಣ ಒಂದು ದಾರಿ ತೋರಿಸಿದೆ ನೀವು ಚಿನ್ನ ಆಗಿಬಿಡ್ಬೇಕು ಅಂತ ನೀವು ಚಿನ್ನ ಆಗಿಬಿಡಿ ತೊಳೆಯೋದೇ ಬೇಡ ಅದು ಯಾವಾಗಲೂ ಚೆನ್ನಾಗಿರುತ್ತೆ ಕಪ್ಪು ಕಲೆ ಆಗೋದೇ ಇಲ್ಲ ಯಾಕಂದರೆ ವರ್ತಮಾನ ಏನಿದು ಪರಿಸ್ಥಿತಿ ಪರಿಸರ ಅದ್ರ ಮೇಲೆ ವರ್ಕ್ ಆಗಲ್ಲ ಅಂತ ಅಂದರೆ ಚಿನ್ನ ಆಗೋದು ಅಂದ್ರೆ ಏನು ನೀನು ಮಳಸೋನಿಗೆ ಶುದ್ಧ ಆಗ್ತಕ್ಕಂಥದ್ದು ನೀನು ಪ್ರೀತಿನ ತುಂಬಿಕೊಳ್ಳೋದ್ ಪ್ರಪಂಚದ ಸಕಲ ಜೀವರಾಶಿಗಳಲ್ಲೂ ಪ್ರೀತಿ ಎಲ್ಲರಲ್ಲೂ ಪ್ರೇಮ ಎಲ್ಲರಲ್ಲೂ ಒಂದೇ ಸಮಾನ ಸಮತ್ವಂ ಯೋಗ ಉಚ್ಚತೆ ಅಂತ ಹೇಳ್ತಾರೆ ಅದನ್ನು ನೋಡ್ಕೊಳ್ಳೋದು ನೀನು ಕಲ್ತ್ಕೊಂಡ್ರೆ ಅದಕ್ಕೆ ತಾಯಿ ಏನು ಹೇಳಿದ್ರು ನೀನು ಹಾಗಾಗಬೇಕು ಅಂದರೆ ದೋಷ ನೋಡೋದು ಬಿಡು ನಾವೆಲ್ಲನೂ ಮಾಡ್ತೀವಿ ಅದನ್ನು ಬಿಡೋಕ್ಕಾಗುತ್ತಾ ಅದು ಬಿಡೋಕ್ಕಾಗೋದೇ ಇಲ್ಲ ಯಾಕಂದರೆ ಡೈಜೆಷನ್ಗೆ ಅದು ಪವರ್ ಊಟ ಮಾಡೋದು ಅಲಗಬೇಕು ಅಂದರೆ ಇನ್ನೊಬ್ರ ಬಗ್ಗೆ ಮಾತಾಡಬೇಕಾಗುತ್ತೆ ಆಗ ಸಾಧನೆ ನಿಂತೋಗುತ್ತೆ ಪೂರ್ವ ಮಾಡಿದ ಸಾಧನೆಯ ಸಂಸ್ಕಾರಗಳು ಬುದ್ಧಿಯಲ್ಲಿ ಕುಳಿತಿರ್ತವೆ ಅವನು ಬುದ್ಧಿ ಸಂಯೋಗ ಅಂತ ಹೇಳ್ತಾರೆ ಯಾವಾಗ ಎಷ್ಟೇ ಜನ್ಮಾದರೂ ಪಾರಮಾರ್ಥಿಕವಾಗಿ ಭಗವಂತನ ಸಂಬಂಧ ಮಾಡಿದ್ದೆಲ್ಲ ಅಲ್ಲಿ ಪ್ರಾಪಂಚಿಕ ಭೋಗೋದಕ್ಕೆ ಪ್ರಾರ್ಥನೆ ಮಾಡೋದಲ್ಲ ಮನೆ ಬರಲಿ ಆಸ್ತಿ ಬರಲಿ ಕೋರ್ಟ್ ಕೆಲಸ ಆಗಲಿ ಕೆಲಸ ಸಿಗಲಿ ಅಂತ ಮಾಡೋದೆಲ್ಲ ಉಳ್ಕೊಳ್ಳೋದಿಲ್ಲ ಆದರೆ ನನ್ನನ್ನು ನಾನು ಅರಿಬೇಕು ಅಂತ ಮಾಡಿದ ಸಾಧನೆಗಳು ಯಾವುದೂ ನಷ್ಟ ಆಗೋದಿಲ್ಲ ಪೂರ್ವಾಭ್ಯಾಸೇನತೆಯೇನೈವ ಹ್ರಿಯತೆ ಹೆವಶೋಪಿ ಸಹ ಜಿಜ್ಞಾಸುರಪಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ ಅದ್ಭುತವಾದ ಮಾತು ನಲವತ್ತ ನಾಲ್ಕನೇ ಶ್ಲೋಕ ಭಗವಂತ ಹೇಳ್ತಾನೆ ಏನು ಅದ್ಭುತವಾಗಿದೆ ಅಂದರೆ ಶ್ರೀಮಂತನ ಮನೆಯಲ್ಲಿ ಹುಟ್ಟುವ ಯೋಗ ಭ್ರಷ್ಟ ಮನುಷ್ಯನು ಭೋಗಗಳಿಗೆ ವಶನಾದರೂ ಕೂಡ ಪಾಪ ಅವನಿಗೇನು ಗೊತ್ತಿಲ್ಲ ಕೆಲವ್ರಿಗೆ ಜ್ಞಾನೋದಯ ಆಗೋಲ್ಲ ಚಿಕ್ಕ ಮಕ್ಕಳಿದ್ದಾಗ ಎಲ್ಲರ ಥರನೂ ಇಡ್ತಾರೆ ನರೇಂದ್ರ ಚಿಕ್ಕ ಹುಡುಗ ಆಗಿದ್ದ ಸ್ಕೂಲಿಗೆ ಕಳಿಸಿದ್ರು ಸ್ಕೂಲ್ಗೆ ಹೋಗ್ಬಿಟ್ಟು ಅಲ್ಲಿ ಹುಡುಗರು ಮಾತಾಡೋದು ಕಲ್ತ್ಕೊಂಡ್ಬಂದ್ಬಿಟ್ಟ ಮನೆಗೆ ಬಂದು ಅವ್ರು ಅಮ್ಮಂಗ್ ಹೇಳ್ತಾನೆ ಅವ್ರು ಹೇಳ್ತಾರೆ ಏ ಮುಚ್ಚು ಬಾಯಿ ನಾವು ಎಲ್ಲ ಹೇಳ್ಬಾರ್ದು ಕೊಣು ಎಲ್ಲೋ ಕಲ್ತ್ಕೊಂಡ್ ನಮ್ಮ ಸ್ಕೂಲಲ್ಲಿ ಮಾತಾಡ್ತಿದ್ರು ಅಂತ ಯಾಕಂದ್ರೆ ಅದು ಒಳ್ಳೆ ಪದನ ಕೆಟ್ಟ ಪದನ ಬೈಯೋದಾಗ ಗೊತ್ತಿಲ್ಲ ಮಗುಗೆ ನರೇಂದ್ರಗೆ ಅದು ಗೊತ್ತಿಲ್ಲ ಅವನು ಅವನು ಮಕ್ಳ ಹತ್ರ ಕಲ್ತ್ಕೊಂಡ್ ಅದು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಮನೇಲಿ ಪ್ರಯೋಗ ಮಾಡ್ದ ಅವ್ರ ತಂದೆ ಬಹಳ ಬುದ್ಧಿವಂತ ಬಂತ ಅವ್ನಿಗೆ ಹೇಳ್ದ ಇದು ತಪ್ಪು ನೀನು ಅಂತ ಅದಕ್ಕೆ ಅವ್ನ ರೂಮ್ ಮುಂದ್ಗಡೆ ಇಜ್ಲು ತಕೊಂಡು ಬರ್ದಂತೆ ಇಜ್ಲಲ್ಲಿ ವಿಶ್ವನಾಥ್ ದತ್ತ ಇವತ್ತು ನರೇಂದ್ರ ಅವ್ರ ತಾಯಿಗೆ ಈ ಮಾತನ್ನು ಹೇಳ್ದ ಅಂತ ಹುಡುಗರು ಬಂದರು ನೋಡಿದ್ರು ಏನೋ ನಿಮ್ಮ ಅಮ್ಮಂಗೆ ಬೈದ್ಬಿಟ್ಟೇನೋ ಅಂದರೆ ಇವನಿಗೆ ನಾಚಿಕೆ ಆಗ್ಬಿಡ್ತು ಓ ಇದು ಕೆಟ್ಟದ್ದ ಅಂತ ಶ್ರೀರಾಮಕೃಷ್ಣ ಚಿಕ್ಕದ್ರಲ್ಲಿದ್ದಾಗ ಅವರು ತಾಯಿ ಜೊತೆ ಸ್ನಾನಕ್ಕೆ ಹೋಗ್ತಿರು ಸ್ವಲ್ಪ ಬೆಳೆ ದೊಡ್ಡ ಹುಡುಗ ಅವ್ರು ಹೇಳಿದಂತೆ ನೋಡು ಹೆಂಗಸರೆಲ್ಲ ಸ್ನಾನ ಮಾಡೋ ಜಾಗ ಇಲ್ಲಿ ನೀನು ಬರಬೇಡ ಅಂತ ಹೇಳಿದ್ರು ಸರಿ ಇವನು ಬಂದ ಹೆಂಗಸ್ರು ಸ್ನಾನ ಮಾಡೋಕೆ ಹೋಗಿ ಬಂದರು ಚಿಕ್ಕ ಹುಡುಗ ಇನ್ನ ನೋಡು ನೀನು ಬರಬೇಡ ಅಂದಿದ್ದೆ ಇವತ್ತು ಇಷ್ಟು ಇವು ಸ್ನಾನ ಮಾಡಿದ್ರಿ ಆಗ ಆ ಸ್ನಾನ ಮಾಡಿದ್ರಿ ಈ ಸ್ನಾನ ಮಾಡಿದ್ರಿ ಅಂತ ಹೇಳ್ತಾನೆ ಪಾಪ ಹೆನ್ಸಿಗಲ್ಲ ನಾಚಿಕೆ ಆಗೋಯ್ತು ಈ ಹುಡ್ಗ ನಾವು ಸ್ನಾನ ಮಾಡ್ದೆಲ್ಲ ನೋಡ್ತಾನೆ ಕೆರೆಯಲ್ಲಿ ಅಂತ ಅವ್ರು ಬಂದು ಅವ್ರ ತಾಯಿ ಹತ್ರ ಹೇಳ್ತಾರೆ ನೋಡಮ್ಮ ನಿನ್ನ ಮಗ ಗದಾದರ ಈ ಥರ ಹೇಳಿದೆ ಅಂತ ಆಗ ಅವ್ರ ತಾಯಿ ಕರೀತಾರೆ ಅವನ್ನ ಕರೆದ್ಬಿಟ್ಟು ನೋಡು ಮಗು ಯಾರಲ್ಲಿ ಹೆಂಗಸಿದಾರಲ್ಲ ನನ್ನ ಥರ ತಾನೇ ಅವ್ರಿಗೆ ಇಷ್ಟ ಆಗದೆ ಇರೋದು ನೀನು ಮಾಡಬಾರ್ದು ಈಗ ನನ್ಗೆ ಇಷ್ಟ ಆಗದೆ ಇರೋದು ನೀನು ಮಾಡಿದ್ರೆ ನನಗೆ ಮನ್ಸಿಗೆ ನೋವಾಗಲ್ವಾ ಓ ಹಾಗಮ್ಮ ನಾನು ನಾಳೆಯಿಂದ ಹೋಗಲ್ಲ ಅಂತಾನೆ ತಿಳಿಸಿ ಹೇಳ್ಕೊಡ್ತಾರೆ ಚಿಕ್ಕ ಹುಡುಗ ಆಗ ಅವ್ನಿಗೆಲ್ಲ ಗೊತ್ತಿರಲ್ಲ ಪ್ರಾಪಂಚಿಕವಾಗಿರ್ತಾರೆ ಮಕ್ಕಳು ಅದು ಓಪನ್ ಆಗೋ ಸ್ಟೇಜ್ ಬರ್ತದೆ ಯಾವಾಗಲೂ ಇರಲ್ಲ ಅವರು ಮನುಷ್ಯ ಸಹಜವಾಗೇ ಇರ್ತಾರೆ ಅದಕ್ಕೆ ಪರಮಹಂಸ ಹೇಳ್ತಾರೆ ನನಗೆ ಕೆಲವು ಸಮಯ ಗೊತ್ತಾಗ್ತಾ ಇತ್ತು ಅದಕ್ಕೆ ಮೊದಲನೇ ಸಮಾಧಿ ಎರಡನೇ ಸಮಾಧಿ ಮೂರನೇ ಸಮಾಧಿ ಅಂತ ಕರಿತೀವಿ ಅವಾಗ ಗೊತ್ತಾಗುತ್ತೆ ಅವ್ರಿಗೆ ನಾನು ಯಾರು ಯಾಕೆ ಬಂದಿದ್ದೀನಿ ಅಂತ ಅದೇ ಥರ ನರೇಂದ್ರನೂ ಮೊದಲನೇ ಭೇಟಿನಲ್ಲಿ ಬಂದಾಗ ಹೇಳ್ತಾರೆ ಮೊದಲನೇ ಭೇಟಿ ಮಾಡಿದಾಗ ಅದು ಗೊತ್ತಾಗುತ್ತೆ ನರೇಂದ್ರಗೆ ತಾನು ಯಾರಂತ ಗೊತ್ತಿರಲ್ಲ ಪರಮಸಿರು ತಿಳ್ಕೊಬೇಕು ಅನ್ನೋ ಆಸೆ ದೊಡ್ಡದಿದೆ ಅದು ಈಗ ನಮ್ಮ ಭಾಷಣ ಮಾಡಲಿಕ್ಕೆ ಪಟಾಕಿ ಭಾಳ ತೊಂದರೆ ಕೊಡ್ತಿದೆ ಐವತ್ತೈದು ಆಗಿದೆ ಐವತ್ತೈದು ನಿಮಿಷಗಳಾಯ್ತು ನಿಲ್ಸೋಣ ಎಲ್ಲ ಸರಿಯಾಗಿ ಕೂತ್ಕೊಳ್ಳಿ ನಾಳೆ ಮುಂದುವರ್ಸೋಣ ನಾಳೆ ಮುಂದಿನ ವಾರ ನೇರವಾಗಿ ಕೂತ್ಕೊಳ್ಳಿ ಕಣ್ಮುಚ್ಚಿ ಓಂಕಾರ ಜೋರಾಗಿ ಮಾಡಬೇಕು ಪಟಾಕಿ ಸದ್ದು ಒಳಗೆ ಹೋಗಬಾರ್ದು ಆಗಿರಬೇಕು ಓ भगवते मकृष्णा शिवाय नमः वे हेलो ओम नमो भगवते रामकृष्णाय शिवाय नमः ओम नमो भगवते रामकृष्णा शिवाय नमः ओम so नमो भगवते कृष्णाय शिवाय नमः ओम नमो भगवते रामकृष्णाय शिवाय नमः ओम नमो भगवते रामकृष्णाय शिवाय नमः ओम नमो भगवते कृष्णाय शिवाय नमः ओम नमो भगवते रामकृष्णाय शिवाय नमः शिवाय नमः शिवाय नमः शिवाय नमः ओम शांति शांति नम ओ शातिशाशाति हरिव तत्सत्ीरामकृष्णापणम